ತರ್ಕವನ್ನ ಅನುಭವಗಳಿಗೆ ಜೋಡಿಸಿಕೊಂಡು ಹೇಗೆ ನಡೆಯುತ್ತಿದೆ ಎಂಬುದನ್ನ ಹೇಳಿದ್ದೇನೆ. ಆಮೇಲೆ ಶ್ರವಣ ಮನನ ನಿಧ್ಯಾಸಗಳು ಕೂಡ ಕಾರಣವಿಲ್ಲದೆ ಸ್ವತಸಿದ್ಧವಾಗಿರ್ತಕ್ಕದ್ದು ಪರಮಾತ್ಮ ತತ್ವ ಕೇವಲ ಈ ಬಂಡಾಧಿಕಾರಿಗಳಿಗೋಸ್ಕರವೇ ಹೇಳಬೇಕು. ಒಂದಾವತ್ತಿ ಹೇಳಿದ್ರೆ ಸಾಕು, ಮೂಗಿನ ಕೆಳಗೆ ಬಾಗಿದೆ ಎನ್ನುವುದಕ್ಕೆ ಹೇಳಿ ತರ್ಕ ಬೇಡದು. ಹಾಗೆ ತತ್ವವನ್ನು ತಿಳಿಸೋದಕ್ಕೆ ಏನು ತಕ್ಕ ತಿಳಿಸಿಬಿಟ್ರೆ ಸಾಕು, ಕೇವಲ ವಾಕ್ಯಾದೇವ ಅನುಭವ ಜನ್ಮ. ಇದು ಅಧಿಕಾರಿಗಳಾಗಿರ್ಬೇಕು ಮಾತ್ರ ಅಷ್ಟೇ, ಹಿಂದೆ ಹೋಗಿರಲಿಲ್ಲ. ಹೇಗೆ ರೀಡಿಂಗ್ ಗ್ಲಾಸ್ ಎಂಬುದು ಓದಕ್ಕೆ ಬರೆದ ಮನೆ ಉದ್ಯೋಗಗಳು ಇಲ್ವೋ, ಹಾಗೆ ಯಾವ ಅನುಭವಿಗಳಿಗೆ ನೋಡಿಕೊಳ್ಳುವ ಯೋಗ್ಯತೆ ಇಲ್ವೋ, ಅವನಿಗೆ ಎಷ್ಟಾವತ್ತಿ ಅನುಭವ ಅಂತ ಹೇಳಿದ್ರು ಅದೇ ಒಂದು ಅನುಭವಿಸ್ಬೇಕು ಅವನು. ಅದಾಗುವ ಹಾಗಿಲ್ಲ. ನಿಜವಾಗಿ ಅನುಭವ ಅಂದರೆ ಏನು ಎಂಬುದನ್ನು ಯಾರು ತಿಳ್ಕೊಂಡಿದ್ದಾನೋ, ಅನುಭವದಲ್ಲಿ ಪರಿವರ್ತನೆ ಮಾಡುವುದು ಅಂದರೆ ಹೇಗೆ ಎಂಬುದನ್ನು ಹೇಳಿದ್ದ, ಇದೆಲ್ಲ ನಿನ್ನೆ ಹೇಳಿದ್ದೇನೆ. ಅವನಿಗೆ ಹೇಳಿದ್ದೆ ಸಾಕು, ಶ್ರವಣ ಮಾತ್ರವೆಂದರೆ ಕೃತಾರ್ಥನಾಗ್ತಾನೆ. ಅಂದರೆ ವಿಖ್ಯಾಸನಗಳು ಸಾಮಾನ್ಯ ಜನರಿಗೆ ಹೇಗೆ ಪ್ರಯೋಜನಕಾರಿಯಾಗುತ್ತದೆ ಎಂಬುದನ್ನು ನಿನ್ನೆ ದಿವಸ ಹೇಳಿದ್ದೇನೆ. ಇವತ್ತು ನೀವು ಸಂಚಾರ ಮಾಡತಕ್ಕದ್ದು ಏನಂತಂದರೆ, ಒಂದು ಕೃತಿಯಲ್ಲಿ ಅವಸ್ಥಾತ್ರೆಯ ಸಿದ್ಧಾಂತ ಒಂದು 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 ಬರುತ್ತೆ. ಆ ಕ್ರಮದಿಂದ ಪ್ರಕ್ರಿಯೆ ಅವಸ್ಥಾತ್ರೆಯ ಪ್ರಕ್ರಿಯೆಯಿಂದ ವಿಷಯವನ್ನು ಹೇಗೆ ತೋರಿಸ್ತಾರೆ, ಯಾವ ಪ್ರಕ್ರಿಯೆಯಿಂದ ತೋರಿಸಿದರೂ ಅನುಭವವನ್ನು ಪ್ರಮಾಣವಾಗಿ ಮಾಡಿಕೊಳ್ಳೋದಿಲ್ಲ, ಅನುಭವದಲ್ಲಿ ಕೊನೆ ಕಾಣತಕ್ಕದ್ದಿಲ್ಲ, ಕೊಲೆಯಾಗಿರೋದಿಲ್ಲ ಅಂತ ಅದನ್ನು ಭದ್ರವಾಗಿ ಇಟ್ಕೊಂಡ್ಬಿಡ್ಬೇಕು. ಅವರು ಇನ್ನೇನಾದರೂ ತಗೊಳ್ಳಿ, ಅವ್ರು ತಗೊಂಡದ್ದು ಏನೋ ವಿಚಾರ ಮಾಡತಕ್ಕದ್ದಿಲ್ಲ, ಜಾಪ್ತಿ ಇಟ್ಕೋಬೇಕು. ಈಗ ಅವಸ್ಥಾ ತ್ರಯ ಅನ್ನೋ ಶಬ್ದ ನಾವು ಕೇಳಿದ್ವಿ, ಅವಸ್ಥಾ ತ್ರಯವೇನು, ಚತುರ್ಥಿಯಾಗಲಿ 14 ಆಗಲಿ 20 ಆಗಲಿ ಎನ್ನುವರು ಕೂಡ ಉಂಟು. ಅದು ಹಿಂದೆ ಮಾತಾಡೋದು ಏನಾದರೂ ಆಗಲಿ, ಎಷ್ಟು ವಸ್ತುಗಳನ್ನು ಹೇಳಿದರೂ ಜನಗಳ ಮನಸ್ಸಿಗೆ ಒಂದು ದುರವಸ್ಥೆ ಇದೆ. ಏನಪ್ಪ ಅಂದರೆ ಎತ್ತರ ಎಂಬ ಅವಸ್ಥೆ ಏನಿದೆಯೋ ಈಗ ಒಂದನ್ನೇ ಇಟ್ಕೊಂಡ್ಬಿಟ್ಟಿದ್ದಾರೆ ಮನಸ್ಸು ಜನಗಳೆಲ್ಲರೂ. ಎಷ್ಟು ಮಾತಾಡಿದರು ಇನ್ನು ಬಾಕಿ ಎಲ್ಲ ಅದಕ್ಕೆ ಬಾರಂಕಸ ಆಯ್ತು, ಪ್ರಧಾನವಾಗಿರೋ ಎತ್ತರ ಇದನ್ನೇ ಇಟ್ಕೊಂಡ್ಬಿಟ್ಟಿದ್ದಾರೆ. ನಿಜವಾಗಿ ಎತ್ತರ ಎಂಬುದು ಪ್ರಧಾನವೇ ಸರಿ, ಯಾಕೆ ಅಂದರೆ ನಾವು ಬದ್ಧರಾಗಿರೋದು ಅಲ್ಲಿ ಮುಕ್ತರಾಗಬೇಕಾದ್ರೆ ಎತ್ತರ ದೃಷ್ಟಿಯಿಂದಲೇ, ಆದ್ದರಿಂದ ಕರೆಕ್ಟ್ ಅದು. ಆದರೆ ಈ ಒಂದೇ ಅವಸ್ಥೆ ಅಲ್ಲ, ತಿಳ್ಕೊಳ್ಳೋದಕ್ಕೆ ಅನುಭವವನ್ನು ಪೂರ್ಣವಾಗಿ ತಗೋಬೇಕಾಗಿದೆ ಎಂಬ ವಿಚಾರ ಇದೆಯಲ್ಲ, ಜನಗಳಿಗೆ ಅದು ಗೊತ್ತಾಗದೆ ಹೋಗಿದೆ. ಎತ್ತರವನ್ನು ಸಧೀಹಿ ಸ್ವಪ್ನೋ ಭೂತ್ವ ಅದು ಇಮಂ ಲೋಕಂ ಅತಿಕ್ರಾಮತಿ. ಶ್ರುತಿಯಲ್ಲಿ ಹೇಳುತ್ತದೆ ಬುದ್ಧಿ ಸಧೀಹಿ ಅಂದರೆ ಬುದ್ಧಿ ಎಂಬುದು ಉಪಾಧಿ, ಅಂತಃಕರಣ ಎಂಬ ಉಪಾಧಿಯನ್ನು ಉಂಟುವನಾಗಿ ಸ್ವಪ್ನ ಪಡಿತಾನೆ. ಇಮಂ ಲೋಕಂ ಅತಿಕ್ರಾಮತಿ, ಇಮಂ ಲೋಕ ಅಂದರೆ ನಮಗೆ ಪ್ರಸಿದ್ಧವಾಗಿರುವ ಲೋಕ, ಜಾಗೃತಿವನ್ನೇ ಇಮಂ ಲೋಕಂ ಅಂತ ಕರೆಯೋದು ನಾವು. ಈ ಜಾಗೃತ ಲೋಕವನ್ನು ಅತಿಕ್ರಾಮತಿ ಇರ್ತಾನೆ. ಸ್ವಪ್ನಕ್ಕೆ ಹೋದರೆ ಜಾಗೃತಾನೆ ಇರ್ತಾನೆ ಅಂತ ಹೇಳಬೇಕಾದ ಏನಿಲ್ಲ, ಆದರೆ ಜನಗಳು ಹಾಗೆ ತಿಳ್ಕೊಂಡಿಲ್ಲ. ಸ್ವಪ್ನವನ್ನು ಕೂಡ ಹೇಗೋ ಮಾಡಿ ಜಾಗೃತಿ ಒಳಗೆ ಸೇರಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ವ್ಯವಹಾರ ಅಂದರೆ ಏನು ಎಂಬುದು ಗೊತ್ತಿಲ್ಲ. ವ್ಯವಹಾರ ಎಂಬುದಕ್ಕೆ ಆಚಾರ್ಯರು ಕರೀತಾರೆ ಸತ್ಯಾಮೇವ ನೈಸರ್ಗಿಕಕ್ಕೆ ನೈಸರ್ಗಿಕ್ಯಾಂ ಅವಿದ್ಯಾಯಾಂ ಲೋಕವೇದ ವ್ಯವಹಾರ ವ್ಯವಹಾರ ಅಂತ ಇನ್ನೊಂದು ಸಿದ್ಧಿ ಬರೆದಾರೆ. ಸ್ವಾಭಾವಿಕವಾಗಿರ್ತಕ್ಕಂಥ ಅವಿದ್ಯಾ ಎಂಬುದು ಒಂದಿದ್ದರೆ ವ್ಯವಹಾರ ಎಂಬುದು ಲೌಕಿಕ ವ್ಯವಹಾರ ಶಾಸ್ತ್ರೀಯ ವ್ಯವಹಾರ ಎಲ್ಲ ವ್ಯವಹಾರ ಮಾತ್ರ. ಸತ್ಯಾಮೇವ ನೈಸರ್ಗಿಕ್ಯಾಂ ಅವಿದ್ಯಾ, ಸ್ವಭಾವವಾಗಿ ಒಂದು ಅವಿದ್ಯಾ ಎಂಬುದು ಒಂದಿದೆ, ಅಲ್ಲಿ ಇದ್ದರೆ ವ್ಯವಹಾರ ನಿಂದೆ ಹೋದರೆ ಇಲ್ಲ. ನೈಸರ್ಗಿಕ ವಯಂ ಲೋಕ ವ್ಯವಹಾರ ಪ್ರತಿಜ್ಞೆಯಲ್ಲಿ ಮಾಡಿದ್ದಾರೆ. ಈಗ ನಾ ಹೇಳೋದು 3ನೇ ಅಧ್ಯಾಯದಲ್ಲೋ 4ನೇ ಅಧ್ಯಾಯದಲ್ಲೋ ವಾಕ್ಯ ಇದು ಹೇಳೋದು. ಲೋಕವೇದ ವ್ಯವಹಾರ ಎಂಬುದು ಏನಿದೆಯೋ, ಲೌಕಿಕ ವ್ಯವಹಾರ ವೈದಿಕ ವ್ಯವಹಾರ ಈ ಎರಡೂ ಸತ್ಯವ ನೈಸರ್ಗಿಕ ಅವಿದ್ಯಾ ಅವಿದ್ಯಾ ಇದ್ದರೆ ಈ ಮೂರು ಮಾತು ನಾವು ಗಟ್ಟಿಯಾಗಿಟ್ಕೋಬೇಕಲ್ಲ. ನೈಸರ್ಗಿಕ ಅವಿದ್ಯ ಅಂದರೆ ಏನು, ಲೋಕ ವೈದಿಕ ವ್ಯವಹಾರ ಅಂದರೆ ಏನು, ವ್ಯವಹಾರ ಅಂದರೆ ಏನು ಮೊದಲು, ಇಷ್ಟು ವಿಷಯ ತಿಳ್ಕೋಬೇಕು. ವೇದಾಂತದಲ್ಲಿ ಅವರು ಉಪಯೋಗಿಸಿರ್ತಕ್ಕಂಥ ಪಾರಿಭಾಷಿಕ ಶಕ್ತಿಗಳನ್ನು ತಿಳ್ಕೊಳ್ಳದೆ ಹೋದರೆ ಏನಾದರೂ ಅನರ್ಥಗಳಾಗುತ್ತೆ ಅಂತ ನಿನ್ನೆ ಅನೇಕ ದೃಷ್ಟಾಂತಗಳನ್ನು ಹೇಳಿದ್ದೇನೆ. ಅವನು ಯಾರು ಕಂಠಕಾರಿಕ ಕಷಾಯ ಅಂದರೆ ಮೆತ್ತಿನ ಕಷಾಯ ಇಟ್ಟುಕೊಂಡಂಥವನು, ಯಾಕೆಂದರೆ ಮುಳ್ಳಿಗೆ ಅರಿಯಾಗಿರೋದು ಮೆಟ್ಟು
ಅದರ ಮೇಲೆ ಉಪಭೋಗ್ತಾನೆ ಅಂತಿದ್ದಾನೆ. ಹಾಗೆ ನಾವು ವೇದಾಂತದಲ್ಲಿರೋ ಶಬ್ದವನ್ನ ಯಾವೋ ಅರ್ಥ ಮಾಡಿಕೊಂಡು ನಮಗೆ ತಿಳಿದಂತೆ ಅರ್ಥ ಮಾಡಿಕೊಳ್ತಾ ಇರೋದರಿಂದ ಬಹಳ ಅನರ್ಥಗಳಾಗುತ್ತೆ. ಅದಕ್ಕೆ ಅಲ್ಲ ಏನು ಒಂದು, ಆಮೇಲೆ ಲೌಕಿಕ ವ್ಯವಹಾರ ಅಂದರೆ ಏನು, ಲೌಕಿಕ ವ್ಯವಹಾರ ಅಂದರೆ ಹೇಗೆ, ವೈದಿಕ ವ್ಯವಹಾರ ಅಂದರೆ ಹೇಗೆ. ಇಷ್ಟು ಅವಿದ್ಯ ಎಂಬುದಕ್ಕೆ ಆಚಾರ್ಯ ಸ್ಪಷ್ಟವಾಗಿ ಬರೆದಿದ್ದಾರೆ. ಏನು ಆತ್ಮ ಆತ್ಮನೋಹ ಇತರೇತರ ಧರ್ಮ ಅಧ್ಯಾಸ, ವಿಷಯ ವಿಷಯಗಳಾಗಿರ್ತಕ್ಕಂಥ ಆತ್ಮ ಮತ್ತು ಅನಾತ್ಮಗಳಿಗೆ ಒಂದರಲ್ಲಿ ಒಂದರ ಅಧ್ಯಾಸ, ಒಂದರ ಧರ್ಮವನ್ನು ಇನ್ನೊಂದು ಧರ್ಮದಲ್ಲಿ ಅಧ್ಯಾಸ, ಹೀಗೆ ಮಾಡುವುದಕ್ಕೆ ಅವಿದ್ಯ ಅಂತ ಹೇಳಿದರು. ಇದಕ್ಕಿಂತ ಇನ್ನು ಸ್ಪಷ್ಟತರವಾಗಿ ಹೋಗೋದಕ್ಕಾಗುವುದಿಲ್ಲ. ವ್ಯಾಖ್ಯಾನಕಾರರು ಅದೇನು ಕಂಡುಬಿಟ್ಟು ಅತಸ್ಯೂತದ ಬುದ್ಧಿ ಅದಲ್ಲದರಲ್ಲಿ ಅದು ಎಂಬ ಬುದ್ಧಿ, ಅದಕ್ಕೆ ಅಧ್ಯಾಸ ಅಂತ ಹೇಳಿದರು. ಇದು ಎಲ್ಲ ಭಾಷೆಗಾರರ ಮಾತು, ನಂದೇ ಅಲ್ಲ. ಈಗ ಬರೆದಿದ್ದರೂ ಕೂಡ ಅಧ್ಯಾಸ ಅಂದರೆ ಅಧ್ಯಸ್ತವಾದ ಪದಾರ್ಥ ಅಂತ. ಇದೇನಪ್ಪ ಇದು, ದೇವರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅಂತ ಒಂದು ಅರ್ಥ. ಆಮೇಲೆ ಅವಿದ್ಯೆ ಅಂದರೆ ಅವಿದ್ಯಾ ಶಕ್ತಿ ಅಧ್ಯಾಸಕ್ಕೆ ಕಾರಣವಾಗಿರುವುದು ಅಂತ ಅರ್ಥ. ಎರಡನೇ ಅರ್ಥ ಏನೇನು ಹೇಳ್ತಾರೋ ಅದಕ್ಕೆ ವಿರುದ್ಧವಾಗಿ ಹೇಳಬೇಕಪ್ಪ. ಒಂದೇ ಲೆಕ್ಕ ರಾಯರು ತಗೊಂಡೋಗಿ ಭಿಕ್ಷೆ ಹಾಕೋ ಅಂತ, ಭಿಕ್ಷೆ ಹೇಳಕನ ಹೊರ ಅಂತ ಇಲ್ಲೇ ಕೂತ್ಕೊಂಡು ಹೇಳ್ತಾರೆ ರಾಯ ಭಿಕ್ಷೆ ಹಾಕು ಅಂತ. ಆದರೆ ಅವ್ರಿಗೆ ಹೋಗುವಾಗ ಅವನು ಭಿಕ್ಷೆ ಇಲ್ಲ ಕೊಡೋಣ ಹೋಗು ಅಂತ ಹೇಳ್ತಾನೆ. ಆದರೆ ಅವ್ರು ಯಾರೋ ಮುಖ್ಯ ಒಂದಷ್ಟು ಕೋದಿ ಇದನ್ನೇ ಹಾಕಿಬಿಡೋದು ರಾಜಿ ಕಾಳು ಹಾಕ್ತೀನಿ ಕೊನ ಆ ಕ್ಷಣನೇ ಉತ್ತರ ಹೇಳುವಾಗ ಇನ್ನಂಥ ಇದಿರಬಹುದು ರಾಯರಲ್ಲಿ ಭಕ್ತಿ ಇವರಿಗೆ. ಹಾಗೆ ಶಂಕರಾಚಾರ್ಯರು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ಮಾತುಗಳಿಗೆ ಏನು ಮಾಡಿದರೆ ಅರ್ಥ ಹೇಳೋದು ಬರಬಾರದು ಅಂಥ ವಾಕ್ಯಗಳಲ್ಲಿ ಅವರೇನು ಹೇಳಿದಾರೋ ತದ್ವಿರುದ್ಧವಾಗಿ ಹೇಳ್ತಿದ್ದಾರೆ. ಅವಶ್ಯಂ ಏಷ ಈ ವಾಕ್ಯ ನಾನು ಹೇಳಬೇಕಾದಿರಲಿಲ್ಲ ಶಂಕರಾಚಾರ್ಯರಿಗೆ, ವ್ಯಾಖ್ಯಾನಕ್ಕೋಸ್ಕರ ಹೆಚ್ಚು ಮುಖ್ಯ ತೋರಿಸೋದಕ್ಕೋಸ್ಕರ. ಅವಶ್ಯಂ ಏಷ ಅವಿದ್ಯಾಶಕ್ತಿ ಬಾಹ್ಯಾಧ್ಯಾತ್ಮಿಕೇಶು ಸತ್ತಾ ಮಾತ್ರ ಅನುಬಂಧಿ ಅಭ್ಯುಪಗಂತವ್ಯ. ಈ ಮಾತು ಅಂಜನ ಹಕ್ಕೊಂಡು ಹುಡುಕಿರ್ಬಿಟ್ಟುಕೊಲ್ಲ ಭಾಷೆ ಬರೆದಿರೋದು ಮಿಥ್ಯಾಜ್ಞಾನ ನಿಮಿತ್ತ ಅಂತ ಬರೆದಿರೋದು. ಮಿಥ್ಯಾಚ ಅಜ್ಞಾನಂಚ ಮಿಥ್ಯಾಜ್ಞಾನ. ಮಿಥ್ಯಾ ನಾಮ ಅನಿರ್ವಚನೀಯತ್ವ. ಹಾಗೆ ಅನಿರ್ವಚನೀಯವಾದ ಅವಿದ್ಯಾ ಎಂಬುದು ಒಂದು ಶಕ್ತಿ, ಅದು ಅಧ್ಯಾಸಕ್ಕೆ ಅಲ್ಲದೆ ಅಧ್ಯಕ್ಷ ಪದಾರ್ಥಕ್ಕೆ ಕಾರಣ. ಏನೇನು ಹೇಳ್ತಾರೋ ಅದು ನಿಮಿತ್ತ ಅಂದರೆ ಉಪಾದಾನ. ಏನು ಹೇಳ್ತಾರೋ ಹುಣಸೆಕಾಯಿ ಅಂದರೆ ಮೆಣಸಿನಕಾಯಿ. ಹೀಗೆ ಅರ್ಥ ಮಾಡೋದು ಈ ವ್ಯಾಖ್ಯ. ಹೀಗೆ ಹೇಳಿದರೆ ಇಲ್ಲೇನಿರಬಹುದು ಅಂಥದ್ದು ಬರೆದಿದ್ದಾರೆ. ಎಲ್ಲ ಕಣ್ಣು ಮುಚ್ಚಿ ಕೊಟ್ಕೊಳ್ತಾರೆ. ನಾವೇನು ಹೇಳ್ತೀವಿ ಅವರೇನಾರು ಹೇಳ್ಕೊಳ್ಳಿ, ಆಚಾರ್ಯ ಹೇಳಿರೋದನ್ನು ಹೇಳ್ತೀನಿ. ಅವಿದ್ಯ ಅಂದರೆ ಆತ್ಮ ಮತ್ತು ಅನಾತ್ಮ. ಆತ್ಮ ಎಂಬುದು ಒಂದೇ ಸತ್ಯ, ಅನಾತ್ಮ ಎಂಬುದು ಮಿಥ್ಯ. ಮಿಥ್ಯ ಅಂದರೆ ತೋರುವುದು, ನಿಜವಾಗಿಲ್ಲದೇ ಇರುವುದು. ಅಸದೇವ ಸದಿವಾವ ಭಾಗಿದೆ. ಕೇವಲ ಗಂಧರ್ವ ನಗರ ಮಾಯಾ ಹಕ್ಕಿ ಮುಂತಾದಂತೆ ಸ್ವಪ್ನ ಪದಾರ್ಥ ಇವುಗಳಂತೆ ಕೇವಲ ತೋರೋದು, ನಿಜವಾಗಿ ಏನು ಇಲ್ಲದೇ ಇರೋದು. ಇದಕ್ಕೆ ಅದೃತ ಅಸತ್ಯ ಮಿಥ್ಯ ಮೃಷ ಇದೆಲ್ಲ ಬರೀ ಶಬ್ದಗಳು ಸಂಸ್ಕೃತದಲ್ಲಿ. ಖುಷಿ ತೋರಿಕೆ ಅಂತ ಅರ್ಥ. ಅದು ಶಕ್ತಿಗೂ ಒದೃತವೂ ಆಗಿರುವ ಆತ್ಮಾನಾತ್ಮಗಳನ್ನು ಒಂದನ್ನು ಒಂದು ಅಂತ ತಿಳ್ಕೊಂಡ್ರೆ ಎಂಥ ಹಿಮಾಲಯನ್ ಬ್ಲೆಂಡರ್ ಅಂತ ಹೇಳಿದೆ ಗಾಂಧಿ ಹಳ್ಳಿಯಲ್ಲಿ ಹಿಮಾಲಯನ್ ಬ್ಲೆಂಡರ್ ಅಂತ. ಹಾಗೆ ಅತ್ಯಂತ ಸತ್ಯವಾಗಿರೋದನ್ನು ಮಿಥ್ಯ ಅಂತ ತಿಳ್ಕೊಳ್ಳೋಣ, ಮಿಥ್ಯವಾಗಿರೋದ ಅರ್ಥವನ್ನು ಸತ್ಯ ಅಂತ ತಿಳ್ಕೊಳ್ಳೋಣ. ಇದರ ಧರ್ಮ ಅದಕ್ಕೆ ಹಾಕೋಣ, ಅದರ ಧರ್ಮ ಇದಕ್ಕೆ ಹಾಕೋಣ. ಹೀಗೆ ಮಾಡೋದಕ್ಕೆ ಅವಿದ್ಯ ಅಂತ ಅವಿದ್ಯ ಅಂತ ಇನ್ನೇನಿರಬೇಕು. ಆದರೂ ನೈಸರ್ಗಿಕ ಸ್ವಭಾವವಾಗಿ ಯಾರೂ ಹೇಳ್ಕೊಡದೆ ಎಲ್ಲರಿಗೂ ಬಂದಿದೆ. ಪಶುವಾದಿಗಳಿಗೆ ಕೂಡ ಬೈದೆವು ಅವರಿಗೆ ಯಾರು ಮಾಡಿಕೊಂಡಿದ್ದಾರೆ, ಕೂರ್ಕೊಂಡಿದ್ದರೆ ಅವರು ನಾವು ಮಾಡಿಕೊಂಡಿದ್ದಾರೆ. ಈ ಶಬ್ದ ಭಾಷೆಯಲ್ಲಿರುವ ಶಬ್ದವಾದ್ದರಿಂದ ಇದರ ಅಭಿಪ್ರಾಯ ಏನು ಅಂತ ವ್ಯಾಖ್ಯಾನ ಮಾಡ್ತಾ ಕೂತ್ಕೊಳ್ಳಿ. ಇವತ್ತು ಪಾಠ ಉಪನ್ಯಾಸ ಬನ್ನಿ ಎಲ್ಲ ಮುಗಿದೋಯ್ತು, ಅದೇರಿಯಾಗಿ ಹೋಗಿ ನಾವು ಇಷ್ಟು ಸಂಕ್ಷೇಪವಾಗಿ ತಿಳ್ಕೊಳ್ತಕ್ಕದ್ದು. ಶರೀರ ಇಂದ್ರಿಯ ಮನಸ್ಸು ಇವುಗಳಿಗೆ ಮತ್ತು ಆತ್ಮನಿಗೆ ಸಂಬಂಧ ಏನೂ ಇಲ್ಲ. ಶರೀರ ಇಂದ್ರಿಯ ಮನಸ್ಸು ಎಂಬುವು ನಿಜವಾಗಿ ಕೇವಲ ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ ಇಲ್ಲವೇ ಇಲ್ಲ, ತೋರೋ ನಿಜ ಇಲ್ಲ. ಹೀಗೆ ಅಭಿಪ್ರಾಯ ಇದೇ ಅನರ್ಥ. ಇವುಗಳಿಗೂ ಆತ್ಮನಿಗೂ ಸಂಬಂಧ ಎಂಬುದು ಇಂದೇಳಿ ಬರಬೇಕು. ಅವಂಧ್ಯಾಪುತ್ರನಿಗೂ ಇನ್ಯಾರಿಗಾರು ಒಬ್ಬರಿಗೂ ರಾಜನಿಗೂ ಸಂಬಂಧ ಅಂತ
ಏನಿಲ್ಲ, ಸಂಬಂಧ ಇಲ್ಲದೆ ಇದ್ರೂ ಕೂಡ ಆತ್ಮನಿಗೆ ಸಂಬಂಧವನ್ನು ಹಾಕಿ ಅಹಂ ಮಮ, ಅಹಂ ಅಂದ್ರೆ ಆತ್ಮ ಅಲ್ಲ, ಇನ್ನೇನೋ ಚರಿಯ ಇಂದ್ರಿಯ ಮನಸ್ಸು ಯಾವ್ದಾದ್ರು ಒಂದು, ಮಮ ಅಂದ್ರೆ ನನಗೆ ಸೇರಿದೆ ಒಂದು ಪುತ್ರ ಮಿತ್ರ ಬಂಧು ಗ್ರಹ ಮೊದಲಾದವುಗಳು ಹೀಗೆ ಅಂತ ಅರ್ಥ. ಅದೆಂಥದ್ದೋ ಗೊತ್ತಿಲ್ಲ, ಎಲ್ಲರೂ ತಂದುಕೊಂಡಿದ್ದಾರೆ ಅದನ್ನು. ನಾನು ಅದನ್ನು ಯಾರು ಹೇಳಿಕೊಡದೆ ನಾನು ಈ ಶರೀರ ಇಲ್ಲಿಂದ ಕೂಡಿದವನು ಅಂತ ಇಟ್ಕೊಂಡ್ಬಿಟ್ಟಿದ್ದೆ. ಆತ್ಮ ಎಂಬುದು ನಿಜವಾಗಿದೆಯಲ್ಲ, ಹೇಳ್ಕೊಟ್ಟರು ಬರೋದು, ಯಾವ ಹೇಳ್ಕೊಟ್ಟರು ಬರೋದಿಲ್ಲವೇ ಅಂತವರು ಹೇಳ್ಕೊಡದೆ ಎಲ್ಲರಿಗೂ ಬಂದಿದೆ, ವಿರುದ್ಧವಾಗಿದ್ದರೆ ಅಪೋಸ್ ಮಾಡ್ತಾರೋ, ಆ ಅಪೋಸ್ ಇಟ್ಟಿದ್ದಾರೆ. ಈ ಪ್ರಾರಂಭ ಆಗಿದೆ, ಈ ಕವಿತೆ ಆಗಿದೆ ಅಂತ ಹೆಸರು. ಇಲ್ಲದೇ ಇರತಕ್ಕ ಶರೀರ ಇಂದ್ರಿಯ ಮನಸ್ಸುಗಳ ಸಂಬಂಧವು ಆತ್ಮನಿಗೆ ಇದೆ ಅಂತ ಮಾಡತಕ್ಕಂಥದ್ದಿದೆಯಲ್ಲ. ಆತ್ಮನು ಶರೀರ ಇಂದ್ರಿಯ ಮನಸ್ಸುಗಳಿಗೆ ಸಂಬಂಧಪಟ್ಟು ಪರಿಚ್ಛಿನ್ನನಾಗಿದ್ದಾನೆ ಅಂತ, ಅನಂತನಾಗಿ ಎಲ್ಲೆಲ್ಲಿಯೂ ತಾನೇ ತಾನಾಗಿರುವ ಅದ್ವಿತೀಯನಾಗಿರುವ ಆತ್ಮನನ್ನ ಪರಿಚ್ಛಿನ್ನನಾಗಿ ಶರೀರ ಒಳಕೂಪಿದ್ದಾನೆ ಅಂತ ಅನ್ನೋಣ. ಈ ಒಂದು ರೀತಿಯ ಇದಕ್ಕೆ ಅವಿದ್ಯ ಅಂತ ಹೇಳಿದ್ರು ಆಯ್ತು. ವ್ಯವಹಾರ ಅಂದ್ರೆ ಏನು ಇನ್ನು ಮುಂದೆ? ಅವಿದ್ಯ ಅಂದ್ರೆ ಏನು ಅಂತ ಆಚಾರ್ಯ ಹೇಳಿರೋದು ಹೇಳಿದ್ದಾಯ್ತು. ಅವು ಯಾರು ಅವಿದ್ಯಾ ಶಕ್ತಿ ಅಂತಾರೆ, ಆ ಭುಕ್ತಿ ಅವ್ರು ಇಟ್ಕೊಳ್ಳಿ, ಈ ವಿಷಯ ನೋಡೋಣ. ಮುಂದೆ ಏನು ವ್ಯವಹಾರ ಅಂದ್ರೆ? ವ್ಯವಹಾರ ಅನ್ನುವ ಶಬ್ದಕ್ಕೆ ಲೋಕದಲ್ಲಿ ಮೂರು ಅರ್ಥ ಇದೆ. ಏನಂತ? ಶಬ್ದ ಪ್ರತ್ಯಯ ಪ್ರವೃತ್ತಿ. ಪ್ರತ್ಯಯ ಅಂದ್ರೆ ಮನಸ್ಸಿನಲ್ಲಿ ತಿಳ್ಕೊಳ್ಳೋದು, ಶಬ್ದ ಅಂದ್ರೆ ಅದರಂತೆ ಮಾತಾಡೋದು, ನಡೆಯೋದು ಅದರಂತೆ. ಇದು ಒಂದು ಬಟ್ಲು ನೀರು ಅಥವಾ ಹಾಲು ಅಂತ ಮಾತಾಡುವಾಗ ಇದು ಹಾಲು ಒಂದು ಬಟ್ಲು ಅಂತ ಮನಸ್ಸಿನಲ್ಲಿ ತಿಳ್ಕೋಬೇಕು, ಆಮೇಲೆ ಅದರಂತೆ ಮಾತಾಡಬೇಕು, ಆಮೇಲೆ ತಗೊಂಡು ಕುಡಿಬೇಕು. ಹೀಗೆ ಪ್ರತ್ಯಯದಲ್ಲಿ ತಿಳ್ಕೊಳ್ಳೋದು, ಶಬ್ದದಿಂದ ಮಾತಾಡೋದು, ಆಮೇಲೆ ಅದರಂತೆ ನಡೆಯೋದು, ಈ ಮೂರಕ್ಕೂ ವ್ಯವಹಾರ ವ್ಯವಹಾರ ಅಂತ. ವಿಶೇಷತಃ ಶಬ್ದ ಪ್ರತ್ಯಯಗಳಿಗಂತೂ ಅತ್ಯಂತವಾಗಿ ವ್ಯವಹಾರ ಅನ್ನೋದು ರೂಢಿಯಲ್ಲಿದೆ. ಶಬ್ದ ಪ್ರತ್ಯಯಗಳಾದ ಮೇಲೆ ವ್ಯವಹಾರ ರೀತಿಯ ಇದಕ್ಕೂ ಇದು ಅವಿದ್ಯೆಯ ಫಲ. ಇದು ವ್ಯವಹಾರ ಅಂತಂದಲ್ಲ, ಲೋಕದಲ್ಲಿ ಜನಗಳು ನಾನು ನನಗೂ ಅಂತ ಮಾಡಿಕೊಂಡು ತಮಗೇನಾದರೂ ಬೇಕಾದ್ದನ್ನು ಇಟ್ಕೊಳ್ಳೋದು, ಬೇರೆದನ್ನು ಬಿಡೋದಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ಇದು ವ್ಯವಹಾರ. ಮನಸ್ಸಿನಲ್ಲಿ ಮಾಡಿಕೊಂಡಿದ್ದಾರೆ, ಬಾಯಲ್ಲಿ ಹಾಗೆ ನುಡಿತಿದ್ದಾರೆ, ಅದರಂತೆ ನಡೆದಿದ್ದಾರೆ. ಹಾಗೆ ನುಡಿ ನಡೆ ಬಗೆ ಮೂರು ಕೂಡ ಸೇರಿ ವ್ಯವಹಾರ ಅನ್ನಿಸ್ಕೊಳ್ಳುತ್ತೆ. ಅದಕ್ಕೆಲ್ಲ ಜ್ಞಾಪಕ ಇಟ್ಕೊಳ್ಳೋದು. ಯಾಕೆ ಎಲ್ಲದಕ್ಕಿಂತಲೂ ಮೊದಲು ಈ ವ್ಯವಹಾರಗಳಿಗೆಲ್ಲ ಅಡಿಗಟ್ಟೆ ಆಗಿರ್ತಕ್ಕಂಥ ಇದೆಯಲ್ಲ ಪ್ರಮಾಣ ಪ್ರಮೇಯ ವ್ಯವಹಾರ ಅಂತ ಹೇಳಿದರು. ಸಮಸ್ತ ಪ್ರಮಾಣದ ವ್ಯವಹಾರಗಳಿಗೂ ಲೌಕಿಕ ವ್ಯವಹಾರಗಳು ವೈದಿಕ ವ್ಯವಹಾರಗಳು ಲೌಕಿಕ ವೈದಿಕ ಹೇಳೋಣ ಮುಂದೆ ಒಂದು ವ್ಯವಹಾರಗಳಿಗೆ ಎಲ್ಲ ವ್ಯವಹಾರಗಳಿಗೂ ಆಶ್ರಯವಾಗಿರೋ ಈ ಜಗತ್ತು. ನಾವು ಆಡತಕ್ಕ ಮಾತುಗಳು ಸ್ವಪ್ನದಲ್ಲಿ ಆಡಿರಬಹುದು, ಅದಕ್ಕೆ ಯಾರು ಬೆಲೆ ಕೊಡೋದ್ರೆ ನಾವೇ ಕೊಡೋಣ. ಆಯ್ತು, ನಾವು ಏನಾದರೂ ವಿಚಾರ ಮಾಡಿರಬಹುದು, ಇದು ಗೋಡೆ ಇದಂಥದ್ದು ಇಂಥದ್ದು ಅಂತ ಕನಸಿನಲ್ಲಿ, ಅದಕ್ಕೆ ಯಾರು ಬೆಲೆ ಕೊಡೋದು? ನಾ ಕನಸಿನಲ್ಲಿ ಹೀಗಂತ ಮಾಡಿಕೊಂಡಿದ್ನಲ್ಲ ಅಂದರೆ ಕನಸಿನಲ್ಲಿ ತಾನೇ ಅನ್ಬಿಡ್ತೀವಿ, ಕೈ ಬಿಟ್ಬಿಡ್ತೀವಿ. ಆ ಮನಸ್ಸಿನಲ್ಲಿ ಯೋಚನೆ ಯೋಚನೆ ಅಂತ ಮಾತಾಡಿದ್ನಲ್ಲ ಅಂತ ಮಾತಾಡಿದ್ರು ಅಷ್ಟೇ, ಆ ಮಾತಿಗೂ ಅಷ್ಟೇ ಬರೀ ಕನಸಿನ ಮಾತಾನೆ ಅದು ಸರಿ. ಹೀಗೆ ನಡೆದ್ನಲ್ಲ ನಾನು, ಆ ಹಾಲು ಕುಡಿದ್ನಲ್ಲ, ಕನಸಿನಲ್ಲಿ ತಾನೇ ಕುಡಿದದ್ದು ಸರಿ ಬೇಡ. ಹೇಗೆ ಕೇವಲ ಮನಸ್ಸಿನಲ್ಲಿ ಇದೆ, ಹೊರಗೆ ಮಾತಾಡಿದ್ದಾನೆ, ಅದರಂತೆ ನಡೆದಿದ್ದಾನೆ, ಇಷ್ಟು ವ್ಯವಹಾರದಂತೆ ತೋರಿದರು. ವ್ಯವಹಾರ ಆಭಾಸ. ಯಾವುದನ್ನು ವ್ಯವಹಾರ ಅಂತೆ? 10 ರೂಪಾಯಿ ಕೊಟ್ಟಿದ್ನಲ್ಲ ನಿನ್ನೆ, ಕನಿಷ್ಠ ಕೊಟ್ಬಿಟ್ನಲ್ಲ, ಯಾರು ಕೇಳೋ ಹಾಗಿಲ್ಲ. ಎಚ್ಚರದಲ್ಲಿ ಕೊಟ್ಟ ರೂಪಾಯಿಗಳನ್ನು ಎಚ್ಚರದಲ್ಲೇ ವಾಪಸ್ ಮಾಡಬೇಕು, ಇದೇ ವ್ಯವಹಾರ ಅಂತ ಹೆಸರು. ಆದ್ದರಿಂದ ವ್ಯವಹಾರ ಅಂದರೆ ಹಾಗೆ ತಿಳಿಯುವುದು, ಹಾಗೆ ಮಾತಾಡುವುದು, ಹಾಗೆ ನಡೆಯುವುದು, ಇದಕ್ಕೆ ಹೆಸರು. ಪ್ರಮಾಣ ಪ್ರಮೇಯ ವ್ಯವಹಾರ ಎಂಬುದು ಇದೆಯಲ್ಲ, ಪ್ರಮಾಣ ಪ್ರಮೇಯ ವ್ಯವಹಾರ ಮೊದಲು ಬರುತ್ತೆ. ಆ ವ್ಯವಹಾರ ಅಂದರೆ ಶಬ್ದ ಪ್ರತ್ಯಯಗಳು, ಆಮೇಲೆ ಪ್ರವೃತ್ತಿ ಬರುತ್ತೆ. ಪ್ರವೃತ್ತಿ ಅಂದರೆ ಅದರಂತೆ ನಡೆಯೋದು. ಇದು ಆ ಪ್ರವೃತ್ತಿ ಆಗೋದಕ್ಕೆ ಪೂರ್ವದಲ್ಲಿ ಪ್ರಮಾಣ ಪ್ರಮೇಯ ವ್ಯವಹಾರಕ್ಕೂ ಪ್ರವೃತ್ತಿ ರೂಪವಾದ ವ್ಯವಹಾರಕ್ಕೂ ನಡುವೆ ಒಂದಿರುತ್ತೆ. ಏನಿರುತ್ತೆ ಅದು? ಇಚ್ಛಾದ್ವೇಷಗಳು ಅಂತ. ಪದಾರ್ಥಗಳು ಯಾವ ನೋಡಿದರೂ ಇದು ಸುಮ್ಮನೆ, ಯಾವ್ದಾದ್ರು ಇಲ್ಲಿ ನೋಡಿದರೆ ಕೆಲವರು ಹೆಣ್ಮಕ್ಳು ಕಾಣ್ತಾರೆ, ಇಲ್ಲಿ ಕೆಲವರು ಗಂಡಸು ಕಾಣ್ತಾರೆ, ಇಷ್ಟು ಹೊತ್ತು ಇನ್ನೇನಾದ್ರು ಕಾಣ್ತಾರೋ ನಿಮಗೆ? ಹಾಗಿಲ್ಲ, ನಾವು ನೋಡೋದು ವಿದ್ಯಾವಂತರು ನೋಡೋದು, ನಾವೆಲ್ಲ ವಿದ್ಯಾವಂತರು ಹೇಗೆ ನೋಡೋದು? ಇವ್ರು ಪರವಾಗಿಲ್ಲ, ಅವ್ರು ಬೇಡ, ಅವ್ರು ಬೇಕು, ಯಾವಾಗ ಗೊತ್ತಾ ಏನೋ ಗೊತ್ತಿಲ್ಲ, ಇಷ್ಟ ಅನಿಷ್ಟ ಮಾಡ್ಕೊಬಿಟ್ಟಿದ್ವಿ. ಯಾವುದನ್ನೇನು ಹೊರತೀವೋ ಒಳ್ಳೆಯದು ಕೆಟ್ಟದ್ದು ಬೇಕಾದ್ದು ಬೇಡವಾದದ್ದು ಅಂತ ಆಗಿರುತ್ತೆ. ಬೇಕಾದ ಮೇಲೆ ಇಚ್ಛಾ, ಯಾವುದು ಬೇಡವೋ ಅದರ ಮೇಲೆ ದ್ವೇಷ. ಇಚ್ಛಾದ್ವೇಷಗಳಿಲ್ಲದೆ ವ್ಯವಹಾರವೇ ಎಂಬುದಿಲ್ಲ. ಇಚ್ಛಾದ್ವೇಷ ಸಮುತ್ಥೇನ ಬಂದ ಮೋಹೇನ ಭಾರತ ಭಗವಂತ ಹೇಳಿದ ಅರ್ಜುನಿಗೆ.
ಇಚ್ಛಾ ದೇಶದಿಂದ ಒಂದು ದ್ವಂದ್ವ ಮೋಹ ಅಂತ ಬಂದ್ಬಿಟ್ಟಿದೆ. ಈ ಒಳ್ಳೆಯದು ಕೆಟ್ಟದ್ದು ಬೇಕು ಬೇಡ ಅಂತ ಹೇಳಿಬಿಟ್ಟು ಎಲ್ಲರೂ ಪ್ರಾಣಿಗಳೆಲ್ಲರೂ ಸರ್ಜೆಯ ಅಂತಿ ಸಂಪ್ರಂಥವ ಸಮೂಹ ಇದರಿಂದ ಆಗಿರುವ ಭ್ರಾಂತಿ ಗಂಧಮೋಹದ ಸಮೂಹ ಇದೆಯಲ್ಲ ಹುಟ್ಟುತ್ತಲೇ ಸರ್ಜೆ ಅಂದರೆ ಸೃಷ್ಟಕ್ಕೆ ಜನ್ಮನೀಯವ ಹುಟ್ಟುತ್ತಲೇ ಬಂದ್ಬಿಟ್ಟಿದೆ. ಯಾವಾಗ ಬರ್ತಾ ಏನು ಆ ಮಗುವಿಗೆ ಬರ್ತಾ ಇದೆಯಲ್ಲ ಹರಳೇನೆ ಬತ್ತಿ ಇರ್ತಾರೆ ನಮ್ಮ ಕಡೆ ಒಳಗೆಲ್ಲ ಇಂಗ್ಲೆಂಡ್ನಲ್ಲಿ ಏನು ಮಾಡ್ತಾರೆ ತಿಳಿದು ನಮ್ಮ ಕಡೆ ಒಂದು ಇರ್ತಾರೆ ಸಂಪ್ರದಾಯ ಇದೆಯಲ್ಲ ಹಿರಿಯ ಅನ್ನತೆ ಬಾಯಿ ಯಾವಾಗ ಗೊತ್ತಾಗಿತ್ತು ಗೊತ್ತಿಲ್ಲ ಬಾಯಿ ಕೆಪ್ಪರಿಸ್ಬೇಕು ಅಂತ ಯಾವ ಮಗುವಿಗೆ ಏನು ಗೊತ್ತಾಗಿತ್ತೋ ಗೊತ್ತಿಲ್ಲ ಅದಾಯ್ತಲ್ಲ ಯಾವುದಾದ್ರೂ ಒಂದು ಮಗುವನ್ನು ಹತ್ರ ಕೂಡ್ಕೊಳ್ಳೋದು ಎಷ್ಟು ನಿಂಬೆ ಹೆಣ್ಣು ಬಾಯಿ ಹೆಂಡವು ಅನ್ನತೆ ಮಕ್ಕ ಯಾರು ಹೇಳ್ಕೊಟ್ಟಿದ್ರು ನಿಂಬೆ ಹೆಣ್ಣು ಕಂಡ್ರೆ ನಿಮ್ಮ ಮುಖ ಹೇಗೆ ಮಾಡಬೇಕು ಸರಿಯೇನಿಲ್ಲ ಮೆಣಸಿನಕಾಯಿ ತೃಪ್ತತೆ ಕುರಿತಿತ್ತು ಅದಾಗೋದಿಲ್ಲ ಎಲ್ಲವನ್ನೂ ಇಲ್ಲಿ ಸಕ್ಕರೆ ಇದೆ ಮಕ್ಕಳಿಗೆ ಸಕ್ಕರೆ ಅನ್ನೋದು ಶುಭವಾಗಿದೆ ಹುಳಿ ಉಪ್ಪು ಖಾರ ಇವೆಲ್ಲ ಬೇಕಿಲ್ಲ ಯಾರು ಹೇಳ್ಕೊಟ್ರು ಅದಕ್ಕೆ ಹುಕ್ಕುತ್ತಲೇ ಇಚ್ಛಾ ದ್ವೇಷ ಇದು ಬೇಕು ಇದು ಬೇಡ ಇಷ್ಟ ಅನಿಷ್ಟ ಆಮೇಲೆ ಹಾನ ಉಪಾದಾನ ಹಾನ ಅಂತಂದ್ರೆ ಬಿಡೋದು ಉಪಾದಾನ ಅಂದ್ರೆ ತಕ್ಕೊಳ್ಳೋದು ಇದು ಬೇಕು ಅಂತ ಇದು ಎಲ್ಲ ಪ್ರಾಣಿಗಳಿಗೂ ಸರ್ಗೇಯ ಅಂತ್ಯ ಬರಂತವ ಆ ಭ್ರಾಂತಿ ಎಂಬುದು ಹುಟ್ಟಿಲ್ಲಾಗಾಯ್ತು ಇದ್ದೇ ಸರ್ವಭೂತಾನಿ ಸಮೂಹ ಸರ್ಗೇಯ ಅಂತ್ಯ ಬರಂತವ ಎಲ್ಲ ಪ್ರಾಣಿಗಳಿಗೂ ಉಂಟು ಅದು ಏನು ಬಂತು ಯಾರು ಹೇಳ್ಕೊಟ್ರು ಯಾವ ಯೂನಿವರ್ಸಿಟಿಗಳು ಕಲ್ತ್ಕೊಂಡ್ರು ಗೊತ್ತಿಲ್ಲ ಇದಿದೆ ಈಗೆಲ್ಲ ಇದು ಯಾತಕ್ಕೆ ಬೇಕು ಇದು ಪ್ರವರ್ತಕ ದೋಷಗಳಿವೆ ಇಚ್ಛಾದ್ವೇಷ ಎಂಬುದು ಇಲ್ಲದೆ ಪ್ರವೃತ್ತಿ ಮಾಡುವನಿಲ್ಲ ಇದು ತಗೊಳ್ಬೇಕು ಅಂತ ಮುಂದಕ್ಕೆ ಹೊರಿಯೋದಕ್ಕೂ ಇದು ಬೇಡ ಅಂತ ಹಿಂದಕ್ಕೆ ಹೋಗೋದಕ್ಕೂ ಪ್ರವೃತ್ತಿ ನಿವೃತ್ತಿ ಜನಗಳು ಮಾಡುವುದಕ್ಕೆ ಇಷ್ಟಾನಿಷ್ಟ ಬುದ್ಧಿಗಳು ಅವುಗಳಲ್ಲಿ ಇಚ್ಛಾದ್ವೇಷಗಳು ಇದ್ದಿದ್ರೆ ಪ್ರವೃತ್ತಿ ನಿವೃತ್ತಿಗಳಾಗುತ್ತೆ ಇದೇ ಅಂದರೆ ಆಗೋದಿಲ್ಲ ಅಂದರೆ ಏನಾಯ್ತು ಈಗ ಈ ಅವಿದ್ಯ ವ್ಯವಹಾರದಲ್ಲಿ ಅವಿದ್ಯೆಯಿಂದ ವ್ಯವಹಾರ ಆಗುತ್ತೆ ಆ ವ್ಯವಹಾರದಲ್ಲಿ ಇದು ಪ್ರಮಾಣ ಪ್ರಮೇಯಗಳನ್ನು ಮಾಡಿಕೊಳ್ಳೋದು ಪ್ರಮಾಣಗಳು ಅಂದರೆ ಇಂದ್ರಿಯಗಳು ಮೊದಲಾದಂಥ ಒಂದು ಅವುಗಳಿಗೆ ಕಾಣೋದು ಪ್ರಮಾಣ ಆಯಿತು ಇದು ಇಂಥದ್ದು ಅಂತ ಗೊತ್ತಾಗುತ್ತೆ ಸುಮ್ಮನೆ ಇದು ಇಂಥದ್ದು ಅಂತ ಗೊತ್ತಾಗೋದಿಲ್ಲ ಇದು ಒಳ್ಳೆಯದು ಕೆಟ್ಟದ್ದು ಜೊತೆಲೆ ಆಗಿದೆ ಇದು ಬೇಕಾದದ್ದು ಇದು ಬೇಡವಾದದ್ದು ಕೂಡಲೇ ಇದು ಬೇಕು ಅದು ಬೇಡ ಯಾವುದು ಬೇಡವೋ ಅದು ಹೆಚ್ಚು ಸಣ್ಣ ಸಣ್ಣ ಮಕ್ಕಳು ತಾಯಿ ಕಂಕರಲ್ಲಿ ಇಟ್ಕೊಂಡಿದ್ರೆ ಬಹಳ ಚೆನ್ನಾಗಿದೆ ಇಲ್ಲಿ ಮೊದಲು ನಾನು ಸರ್ರತಕ್ಕಿಟ್ಟಿದ್ದು ಆ ತಾಯಿ ಮುಖ ಕಂಡರೆ ಪರವಾಗಿಲ್ಲ ಇದ್ದರೆ ಬರೋಲ್ಲ ಯಾವ್ದು ಹೇಳಿ ಕೊಟ್ಟರೋ ಏನು ಅದು ಹಾಗೆ ಮಾಡ್ತಾ ಇದೆಯಲ್ಲ ಆ ಇಷ್ಟ ಇಷ್ಟ ಅನ್ನೋದು ಅಷ್ಟು ಸ್ಪಷ್ಟವಾಗಿರ್ತದೆ ಈ ತಾಯಿ ಮುಖಗಳು ಒಂದು ನೋಡಿ ನೋಡಿ ಅದು ಇಷ್ಟ ಮಾಡ್ಕೊಂಡ್ಬಿಟ್ಟು ನಾವೆಲ್ಲರೂ ಅದೇ ಮಕ್ಕಳು ಇವು ಹರಳೆಣ್ಣೆ ಬತ್ತಿ ಚೀಪೋರು ಹಾಗೆ ಯಾವುದೋ ಕೆಲವು ಆಹಾರಗಳು ತಗೊಳ್ಳೋದು ಬೇಕಾದ್ರೆ ಸರಿ ಅನ್ನೋದು ಬೇಡದ್ರೆ ಸರಿ ಅಲ್ಲ ಅನ್ನೋದು ನನಗೆ ಸೇರೋದಿಲ್ಲ ಅದು ಗೆದ್ದು ಸೇರಿಸಿ ಅದು ಗೆದ್ದು ಬಂತು ಯಾವಾಗ ಆಯಿತು ಬ್ರಹ್ಮನಿಗೆ ಅಂತೂ ಬೇಕು ಬೇರೆಗಳ ಸಂತೆ ಒಳಗೆ ನಮಗೆ ಇಚ್ಛಾದ್ವೇಷಗಳ ಸಂತೆ ಒಳಗೆ ಕಾಯ್ತಕ್ಕದ್ದು ಇದು ಇಷ್ಟಕ್ಕೆ ವ್ಯವಹಾರ ವ್ಯವಹಾರ ಅಂತ ವ್ಯವಹಾರ ಅಂದರೆ ಏನು ಗೊತ್ತಾಯ್ತಲ್ಲ ನಿಜವಾದ ವ್ಯವಹಾರ ಎಚ್ಚರದಲ್ಲಿ ಮಾತ್ರವೇ ಇದೆಯೇ ಹೊರತು ಇನ್ಯಾವುದೂ ಇಲ್ಲ ಈ ವ್ಯವಹಾರ ಲೌಕಿಕ ವ್ಯವಹಾರ ವೈದಿಕ ವ್ಯವಹಾರ ಎರಡು ಜಾತಿ ಈಗೇನು ಹೇಗೆಂದರೆ ಲೌಕಿಕ ವ್ಯವಹಾರ ಅಂದರೆ ಇಷ್ಟೇ ನಾನು ಹೇಳಿದ್ದಲ್ಲ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಅದು ಕಂಡುಕೊಳ್ಳೆ ಮುಂದುವರಿಯೋದು ಹಿಂದಕ್ಕೆ ಬರೋದು ಪಶುವಾದಿಗಳಿಗೆ ಕೂಡ ಉಂಟು ಆಚಾರ್ಯಗಳು ಪಶುವಾದಿ ಹುಚ್ಚಾ ವಿಶೇಷ ಪಶುವಾದಿಗಳು ಅವಕ್ಕೇನು ಯಾವ ಕೂಡ ಕಥೆಯಿಲ್ಲ ಮೀಟಿಂಗ್ ಮಾಡೋಲ್ಲ ರೆಸೊಲ್ಯೂಷನ್ ಮಾಡೋಲ್ಲ ಏನೂ ಇಲ್ಲ ಹೊಸರು ಹುಲ್ಲು ಹಿಡ್ಕೊಂಡು ಕೂಡಲೇ ಬೇಕು ಓದ್ಬಿಡುತ್ತೆ ಅದು ಅದು ಕಣ್ಣು ಹಿಡ್ಕೊಂಡು ಕೂಡಲೇ ಓದ್ಬಿಡುತ್ತೆ ಈಗ ನನಗೆ ಇಲ್ಲ ಅಂತ ಯಾವಾಗ ತರ್ಕ ಮಾಡ್ಕೊಂಡು ಕೆಲವು ಯಾಕೆಂತಾರು ಅದಕ್ಕೂ ತರ್ಕ ಬರುತ್ತೆ ಅಂತ ಕೂಡ ಬರ್ಕೊಂಡಿದ್ದಾರೆ ಪಾಪ ಹೇಳು ಎಂ ಮಧುಷ್ಠ ಸಾಧನ ಅಂತ ಹೇಳಿ ಅದಕ್ಕೆಲ್ಲ ಪ್ರತಿಜ್ಞೆ ಮಾಡೋದು ಇಷ್ಟ ಅಂತ ಸಂಪ್ರತಿ ಬಂದಿರೋದು ಅಂತ ಇದೆಲ್ಲ ಹೇಳಿಕೊಂಡು ಅಂಥ ತರ್ಕನೆಲ್ಲ ಬರ್ಕೊಂಡಿದ್ದಾರೆ ಈ ತರ್ಕ ಯಾವಾಗ ಓದ್ತು ಅಂತ ಕೇಳಬೇಕು ಅವ್ರನ್ನ ಎಲ್ಲಿ ಹೇಳ್ಕೊಟ್ರಿ ತರ್ಕಂಗೆ ಓದಿದ್ದೇನು ಇದೆಲ್ಲ ತಿಳ್ಬೇಕು ಬರುವ ಯಾವನೊಬ್ಬ ತಾರ್ಕಿಕ ಎಲ್ಲೆಲ್ಲಿ ಹೋದರೂ ತರ್ಕನ ಮೇಲೆ ಬಹಳ ಪ್ರೀತಿ ಅವನಿಗೆ ಅವನೇನು ಮಾಡಿದ ಒಂದು ಅಂಗಡಿಗೆ ಏನೋ ಸಾಮಾನು ತಗೊಂಡು ಹೋಗ್ತಿದ್ದ ಮುಂದೆ ಅಂಗಡಿ ಇಟ್ಟಿದ್ದ ಒಳಗೆ ಎಣ್ಣೆ ಗಾಣ ತಿರುಗಿಸ್ತಿದ್ದ ಸಂಪ್ರದಾಯ ಆ ಬಾಯಿಗೆ ಹೋಗ್ತಿದ್ದಾಗೇನೆ ಇದನ್ನು ಬಂದು ಕೂಡಲೇ ಬಂದೇ ಬಂದೆ ಅಂತಂದ ಹೋದ ಅವನು ಯಾವುದೋ ಸಾಮಾನು ಕೇಳ್ತಿದ್ದ ಏನು ವ್ಯಾಪಾರಿಗೆ ಒಳಗೆ ಹೋದ ಹೋಗ್ತಿದ್ರೆ ಒಂದು ಕೋಟ್ ತಗೊಂಡು ಹೊರಗೆ ಮುಂದೆ ನಡೀತು ಅದು ಆ ಗಾಣ ಆ ಗಾಣ ಕಟ್ಟಿರ್ತಾನೆ ಏಟು ಕೊಟ್ಟು ಬಂದು ಏನು ಬೇಕು ಅವನು ಏನು ಕೊಟ್ಟು ಅದೇ ರೀ ಸಾಮಾನು ನಾನು ಪ್ರಶ್ನೆ ಕೇಳ್ತಿದ್ದೆ ನನ್ನ ನೀನು ಒಳಗೆ ಹೋಗಿಲ್ಲ ಹೊಡಿಬೇಕು ಅಂತ ನನಗೆ ಯಾಕೆ ಗೊತ್ತಾಯ್ತು ಅಷ್ಟು ತಿಳಿಯಲ್ಲಿ ಅಂತ ಬೇಕು ಒಂದು ಗಂಟೆ ಕಟ್ಟಿದ್ದೀನಿ ಗಂಟೆ ಸದ್ದು ನಿಂತರೆ ಅದು ತಿರುಗೋದಿಲ್ಲ ಅಂತ ಗೊತ್ತಾಗುತ್ತೆ ಹೋಗ್ತೀನಿ ಒಂದು ಡೇಟ್ ಕೊಡ್ತೀನಿ ಬರ್ತೀನಿ ಪರವಾಗಿಲ್ಲ ನಿಮಗೇನೋ ಸರಿಯಾಯಿತು ಒಳ್ಳೆಯದು ಆ ಎತ್ತು
ಏನಾದರೂ ಕಾರಣದಿಂದ ನಿಂತ ಕಡೆಯಲ್ಲೇ ನಿಂತು ಗಂಟೆ ಅಲ್ಲಾಕ್ಷೇರಿ ಏನು ಮಾಡ್ತೀಯ. ಅವನು ನೋಡಿದ, ಸ್ವಾಮಿ ನೀವು ತರ್ಕ ಓದಿದ್ದೀರಾ ಅಂತ ಹೇಳಿದ್ದೆ. ಹೋಗಿ ನಮ್ಮ ಎತ್ತು ಓದಿಲ್ಲ, ಎತ್ತು ಕೂಡ ತರ್ಕ ಓದಿಲ್ಲ ಎಲ್ಲಿ ಅದೇನು. ಆದ್ರಿಂದ ಒಂದು ಗಂಟೆ ಬರೆಸೋದು ಸುಮ್ಮನೆ ಕೂತ್ಕೊಳ್ಳೋದು ಇಷ್ಟು ಬಿಟ್ಟಿದೆ, ನನಗೆ ಅನುಕೂಲ ಆಗಿದೆ. ಸದ್ಯ ನಾನು ಈ ಕಥೆ ಮೈಸೂರಿಗೆ ಒಂದು ಸತಿ ಹೇಳಿದರೆ ಅದಕ್ಕೆ ತಿಳಿಸೋರ ಇದಕ್ಕೆಲ್ಲ ವೆಂಕಟರಾಮಾಚಾರ್ಯರು ಇದಕ್ಕೆ ತರ್ಕ ಬರೋಲ್ಲ ಅನ್ನೋದ್ರ ಮೇಲೆ ವೈದ್ಯರಬಾಯಿ ಜಾಸ್ತಿ ಕೊಡ್ತಾನೆ. ಆ ಕಥೆ ಹೇಳಿ ನನ್ನ ಕಥೆಗೆ ದೇವರು ಕೊಟ್ಟು ಅದಾಗಲ್ಲ ಸ್ವಾಮಿ, ಹಾಗಂತ ಬೇರೆ ತರ್ಕ ಬರೋ ಎತ್ತು ತರ್ಕ ಬರೋದು ಎತ್ತು ಅಂತ ಆಗಿಬಿಡುತ್ತೆ. ನಾನು ಅದು ಬಂದೆ ಅಂತಂದೆ. ನಾನು ಯಾವ ಪುಷ್ಪಾದಿಗಳಿಗೆ ಯಾವ ತರ್ಕವೂ ಬರೋದಿಲ್ಲ ಅವ್ರಿಗೆ ಖಂಡಿತ. ಆದರೆ ಅದನ್ನು ಉಪಯೋಗಿಸಿದೆ ಈ ಪ್ರವೃತ್ತಿ ನಿವೃತ್ತಿ ಇದೆಯಲ್ಲ ಇಷ್ಟಾನಿಷ್ಟ ಅನ್ನೋದು ಮಾತ್ರ ಗೊತ್ತು. ಹೊಸರು ಹುಲ್ಲಿನ ಹಾಗೆ ಇರ್ತಕ್ಕ ಕಾಲೇ ಹಿಡ್ಕೊಂಡ್ರು ಬಂದ್ಬಿಡ್ತದೆ. ಹುಲ್ಲೊಂದು ಗೊತ್ತಿಲ್ಲ ತರ್ಕ ತರ್ಕ ಇದು ವಿಶೇಷ. ಇದಾಯಿತು, ನಾವು ಆಮೇಲೆ ಈ ಶರೀರಾದಿಗಳಲ್ಲಿ ನಾನು ನನ್ನದು ಎಂಬ ಬುದ್ಧಿಯನ್ನು ಮಾಡಿಕೊಂಡು ವ್ಯವಹಾರ ಮಾಡೋದು ಲೋಕದಲ್ಲಿ ಎಲ್ಲ ಕಂಡಿದ್ದೀವಿ. ಆತ್ಮ ಅನ್ನೋ ಶಬ್ದಕ್ಕೆ ರಸ ಲೌಕಿಕ ವ್ಯವಹಾರದಲ್ಲಿ ಎಲ್ಲರಿಗೂ ಇಷ್ಟಾನಿಷ್ಟಕ್ಕೆ ಓಡಾಡ್ತಿದ್ದಾರೆ. ಯಾರಾದರೂ ಬಹಳ ಜೋರಾಗಿ ಇಂಥ ಪ್ರಯತ್ನ ಪಡಬೇಕು, ಇಂಥವರೇನೋ ದುಡ್ಡು ಕೊಡ್ತಾರಂತೆ ಅಲ್ಲಿ ಹೋಗಿ ಬರ್ತೀನಿ, ಅಥವಾ ಊಟಕ್ಕೆ ಹಾಕ್ತಾರಂತೆ ಓದ್ತೀನಿ, ಇಷ್ಟೆಲ್ಲ ಮಾಡ್ತಿರ್ತಾರ ಸ್ವಾಮಿ ಸ್ವಾಮಿ ಸ್ವಲ್ಪ ನೋಡ್ರಿ. ಏನು ಈ ಶರೀರಾದಿಗಳಿಗಿಂತ ವ್ಯತಿರಿಕ್ತನಾದ ಒಬ್ಬ ಆತ್ಮ ಇದ್ದಾನಂತೆ ಗೊತ್ತವರಿಗೆ ಒಳ್ಳೆ ಊರಿಗೆ ಹೋಗ್ಬೇಕು. ನಾನು ಹೊಸ ನೆಟ್ಟು ಹೋಗಿಬಿಡ್ತಾರೆ ಈ ಆತ್ಮ ಕಟ್ಕೊಂಡು ಹೊಸವಾಗಿದೆ ನಾನು ಊಟ ಮಾಡಿದೆ. ಇದರಿಂದ ಏನಾಯಿತು, ಇಷ್ಟಾರ್ಥ ಪ್ರವೃತ್ತಿ ಇದೆಯಲ್ಲ ಈ ಆತ್ಮ ಇದ್ದಾನೋ ಎಲ್ಲೂ ಅಂತ ಹೇಳಬೇಕಿಲ್ಲ. ಲೌಕಿಕ ವ್ಯವಹಾರದಲ್ಲಿ ಎಲ್ಲರೂ ವ್ಯವಹಾರ ಮಾಡ್ತಿದ್ದಾರೆ, ಕೇವಲ ಅಜಾವಿಪಾಲಾರಾಮಿವ ಅಂತ ಹೇಳ್ತಾರೆ. ಕುರಿಕಾಯವರು ಮೇಜೆಕಾಯವರು ಅಂಥವರಿಗೂ ಉಂಟು ಪ್ರವೃತ್ತಿ, ನಮಗೂ ಉಂಟು, ವಿದ್ವಾಂಸರಿಗೂ ಉಂಟು, ಯಾರಿಗೆ ಹೆಚ್ಚಿನ ಇಲ್ಲ. ಒಂದೇ ಸಮಕ್ಕೆ ಹಾಗೆ ಪ್ರವೃತ್ತಿ ಮಾಡ್ತಾರೆ. ಲೌಕಿಕ ವ್ಯವಹಾರಕ್ಕೆ ಆತ್ಮಜ್ಞಾನ ಬೇಕಿಲ್ಲ. ಆತ್ಮ ಇದ್ದಾಗ ಯಾವುದಿದೆಯೋ ಅದೇ ಆತ್ಮ. ಅದು ಆ ತಪ್ಪಣ್ಣವರು ಬರೆದಿದ್ದಾರೆ, ಅವರವರಿಗೆ ಅವರವರು ಅರಿತದೇ ಬ್ರಹ್ಮ ಅಂತ ಬರೆದಿದ್ದಾರೆ. ಹಾಗೆ ನಾವು ಯಾವ ತಿಳ್ಕೊಂಡಿದ್ರು ಅದೇ ಆತ್ಮ, ದೇಹವೇ ಆತ್ಮ, ಇಂದ್ರಿಯ ಆತ್ಮ, ಯಾವುದು ಕಂಡ್ರೆ ಅದೇ ಆತ್ಮ. ಆತ್ಮವಿತ್ಮನ ಶಬ್ದ ಗೊತ್ತಿದ್ದೆ ಯಾರು ವೇದಾಂತಲ್ಲಿ ಹೇಳಿದ್ರೆ ಅವ್ರು ಗಟ್ಟು ಮಾಡ್ಕೋಬೇಕೇ ಹೊರತು ಪಾಪ ಅಂಥದ್ದು ಯಾರೂ ಗೊತ್ತೇ ಇಲ್ಲ ಆತ್ಮವಿತ್ಮ ತಿಳಿದವರು. ಆದರೆ ವೈದಿಕ ವ್ಯವಹಾರಕ್ಕಾಗಲ್ಲ. ಲೌಕಿಕ ವ್ಯವಹಾರ ಒಂದಾಯಿತು, ಇಷ್ಟಕ್ಕೆ ಪ್ರಯತ್ನ ಪ್ರವೃತ್ತಿ ಮಾಡೋದು ಅನಿಷ್ಟದಿಂದ ಬಿಡುಗಡೆ ಹೊಂದತಕ್ಕದ್ದು ಇದು ಎಲ್ಲರಿಗೂ ಉಂಟು. ಸಾಮಾನ್ಯ ಜನಗಳಿಗೂ ಪಂಡಿತರಿಗೂ ಎಲ್ಲರಿಗೂ ಸಮಾನ, ಅದರಲ್ಲಿ ಏನು ಹೆಚ್ಚು ಕಡಿಮೆ ಇಲ್ಲ. ಆದರೆ ವೈದಿಕ ವ್ಯವಹಾರ ಆಗಿಲ್ಲ. ವೈದಿಕ ವ್ಯವಹಾರ ಅನ್ನೋದು ಹೇಗೆ, ಲೋಕಾಂತರದಲ್ಲಿ ಜನ್ಮಾಂತರದಲ್ಲಿ ಪಡೆಯತಕ್ಕಂಥದ್ದು. ಇಂಥದ್ದನ್ನು ಮಾಡಿದರೆ ಕತ್ತಿಯಾಗಿ ಹುಟ್ಟಾರೆ ಅಂತ ಶಾಸ್ತ್ರ ಬರ್ತದೆ. ಇಂಥದ್ದನ್ನು ಮಾಡಿದರೆ ಶಸ್ತ್ರ ಬ್ರಾಹ್ಮಣ ದೇವತೆಯಾಗಿ ಹುಟ್ಟಾರೆ, ಸ್ವರ್ಗ ಇರುವಂತೆ ಕಾಮದಿಗೆ ಭಗತಿ ಸ್ವರ್ಗಲೋಕದಲ್ಲಿ ಇಂಥ ಸಿಕ್ಕತ್ತೆ ಅಂದರು. ಪ್ರಯತ್ನ ಮಾಡ್ತಾನೆ ವಿವೇಕಿಯಾದವನು ಈ ಶರೀರ ಅಂತ ಹೋಗಿ ಮಾಡ್ತೇನೆ ಯಜ್ಞ, ನಾನು ಇದು ಯಾರೋ ಇವೋ ದೇವ ಪೂಜೆ ಎಲ್ಲ ಮಾಡ್ತೀನಿ, ಈ ಶರೀರ ಇಲ್ಲೇ ಸುಖ ಹಾಕಿಬಿಡ್ತಾರೆ. ನನಗೆ ಬೇಕಾದ ಇಷ್ಟು ಅಲ್ಲಿ ಸಿಕ್ಕತ್ತೆ ಅಂತಂದರೆ ಯಾಕೆ ಸಿಕ್ಕಬೇಕು ಅಲ್ಲವಾ, ನಿನಗೆ ಅಂದರೆ ಈ ಶರೀರ ಕೆಳಕಡೆಯ ಬೇರೆ ಆತ್ಮ ಒಂದಿದೆ, ದೇಹ ಸಂಘಾತಕ್ಕಿಂತ ವ್ಯತಿರಿಕ್ತವಾದ ಆತ್ಮ ಅಂತ ಒಂದಿದೆ, ಆ ಆತ್ಮ ಇದ್ದಾನಲ್ಲ ಉಪಾಧಿ ರಕ್ಷಣ ಕರ್ತ ಭೋಕ್ತ ಅದು ಅವನೇ, ಈಗ ಶರೀರಾದಿಗಳಿಂದ ಕರ್ಮ ಮಾಡ್ತಕ್ಕವನು ಅವನೇ, ಅವನೇ ಆ ಫಲವನ್ನು ಅನುಭವಿಸೋದು ಸ್ವರ್ಗ ಲೋಕದಲ್ಲಿ. ಹಾಂ ಸರಿ, ಅಂದರೆ ಏನಾಯಿತು, ಶಾಸ್ತ್ರದಲ್ಲಿ ಹೇಳಿದಂಥ ಯಾಗಾದಿಗ ಫಲವನ್ನು ಇಂಥ ಯಾಗ ಮಾಡಿದರೆ ಎಂದು ಸ್ವರ್ಗ ಸಿಗುತ್ತದೆ ಹೇಳಿದರೆ, ಇಲ್ಲಿ ಯಾಗವನ್ನು ಮಾಡತಕ್ಕ ನನಗೆ ಸ್ವರ್ಗ ಎಂಬ ಫಲ ಸಿಗುತ್ತದೆ ಎಂದಾದರೆ, ಈ ಶರೀರಕ್ಕಿಂತ ಶರೀರಕ್ಕಿಂತ ಎಲ್ಲ ವ್ಯತಿರಿಕ್ತನಾಗಿ ಇರ್ತಕ್ಕವನು ನಾನಿದ್ದೇನೆ ಅಂತ ಅವನು ಮಾಡ್ಕೋಬೇಕು. ನೀವು ಶಾಸ್ತ್ರದೃಷ್ಟಿ ಕರ್ಮಶಾಸ್ತ್ರ ದೃಷ್ಟಿ ಶಾಸ್ತ್ರವು ಹೇಳಿದ್ದನ್ನು ನಂಬಿಕೊಳ್ಳದೇ ಇದ್ದರೆ ಅಯ್ಯೋ ಸ್ವರ್ಗ ಕೂತಿರಲಿ ಸದ್ಯ ಇದೆ ಇರುತ್ತಿಂತೀನಿ ನಾನು, ಕಳ್ಳರು ಮೋಸಗಾರರು ವ್ಯಾಚಾರಿಗಳು ಮನಸ್ಸು ಮನಸ್ಸಾಗಿ ಮಾಡೋರು ಯಾಕೆ ಮಾಡ್ತಾರೆ, ಯಾಕೆ ಹೀಗೆ ಮಾಡ್ತಾರೆ ಅವರು, ವರ್ಕಲಕ್ಕೆ ಬಿದ್ದಿರಲಿ ಇಲ್ಲಿ ಇರೋದು ಹೇಳಿ ನಮಗೀಗ ದೇವ್ರು ಕೊಟ್ಟು ಸರಿಯಿದೆಯೋ ಎಂದು ತಿಂತೀನಿ, ಕೊನ್ಯಾಕೆ ಕೊಟ್ಟಿದೆಯಲ್ಲಿ ದೇವರಿರಲಿ ದೇವರು ನಾನಂತೆ ಅವರು ಅದು ಅನ್ನೋದು ಕೊಂಡಿರೋದು ಯಾತಕ್ಕೆ ನೋಡೋದಕ್ಕೆ ಹಿರಿಯಿರೋದು ಯಾತಕ್ಕೆ ಕೇಳೋದಕ್ಕೆ. ಆದ್ದರಿಂದ ಇಲ್ಲಿರೋದನ್ನು ನೀಟ್ ಅಂಡ್ ಲೀವ್ ಹೋಗಿದ್ದೀವಿ ದೇವ್ರು ಮಗು ಹೋಯ್ತಪ್ಪ ತಿಂದು ಬಿಟ್ಟರೆ ಆಯಿತು. ಹಾಗೆ ಆ ಆಯು ಧನಂಕೃತ್ವ ಘತಂ ಪುದೇ ಸಾಲ ಮಾಡಿ ತಿಂತಿಲ್ಲ ತುಪ್ಪ ತಿನ್ನಬೇಕು ಅಂತ. ಹಾಗೆ ಮನುಷ್ಯನು ಹುಟ್ಟಿದ್ದಕ್ಕೆ ದಾನ ಭಜನ ಮಾಡಿಕೊಂಡು ಇರಬೇಕು, ಇದೇ ಲೌಕಿಕರ ಕರ್ತವ್ಯ. ಯಾರಿಗೆ ದೇಹಾದಿ ಸಂಘಾತಕ್ಕಿಂತಲೂ
ವ್ಯತಿರಿಕ್ತವಾದ ಆತ್ಮ ಒಂದಿದೆ ಎಂಬ ಜ್ಞಾನ ಪ್ರತಿಕ್ತವಾಗಿ ಶಾಸ್ತ್ರದಲ್ಲಿ ನಂಬಿಕೆ ಇದೆಯೋ ಅಂತಹ ಆಸ್ತಿಕರೇನೆ ಆತ್ಮ ಜ್ಞಾನ ಅಂತ ಗೊತ್ತಾಗುತ್ತೆ. ಇದು ಒಂದಾಯಿತು. ನಸಪಶ್ಯತಿ ದುರ್ಮತಿ ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂತ ಯಹ ಯಾರು ನಿಜವಾಗಿ ಅಧಿಷ್ಠಾನಂ ತಥಾಕರ್ತ ವಾಯಿ ಪ್ರತ್ಯಕ್ಷ ಇತ್ಯಾದಿಗಳು ಪಂಚಯಿತಾರಿ ಅಂದರೆ ಐದು ಕಾರಣಗಳಿದೆಯಲ್ಲ ಇವುಗಳು ಇದ್ರೆ ಕರ್ಮ ಆಗುತ್ತೆ. ಹೀಗಿರುವಾಗ ಆತ್ಮನೊಬ್ಬನೇ ಕರ್ಮ ಮಾಡ್ತಾನೆ ಅಂತ ಯಾರು ತಿಳ್ಕೊಂಡಿದ್ದಾನೋ ಅವನು ಕರ್ತೃ ಅಂತ. ಅವನು ದುರ್ಮತಿ ನಿಜ ತಿಳುವಳಿಕೆ ಇದ್ದವನಲ್ಲ ಅವನು. ಅಂದ್ರೆ ಏನಾಯ್ತು, ಶರೀರ ಇಂದ್ರಿಯ ಸಂಘಾತಕ್ಕಿಂತಲೂ ವ್ಯತಿರಿಕ್ತವಾಗಿ ಒಬ್ಬ ಆತ್ಮಿದ್ದಾರೆ ಅಂತ ತಿಳ್ಕೊಂಡಿರಬೇಕು ಬರೋ ಅಂತ ಆಚಾರ್ಯರು ಬರೆದಿದ್ದಾರೆ. ತೃಪ್ತಿಯಾಗಲಿಲ್ಲ ಇದ್ದೀನಿ ಕೇವಲ ಆತ್ಮಾನ ಮುಂತಿದೆ ಅದೇನರ್ಥ ಶುದ್ಧಾತ್ಮಾನ ಅದ್ವಿತೀಯ ಆತ್ಮಾನ ಮುಂತರ್ಥ ಯಶೋ ದುರ್ಮಗರೇವ ಯಾರು ಶರೀರಕ್ಕಿಂತಲೂ ವ್ಯತಿರಿಕ್ತವಾದ ಒಂದು ಆತ್ಮಿದ್ದಾನೆ ಅಂತ ಯಾರು ತಿಳ್ಕೊಳ್ತಾನೋ ಅವನು ದುರ್ಮತಿಯೇ. ಮತ್ತೇನು, ಅವನ ಶರೀರಾದಿಗಳಿಂದ ಅಸಂಹತನಾಗಿ ಸ್ವತಂತ್ರನಾಗಿ ತಾನೇ ತಾನಾಗಿರುವ ಅದ್ವಿತೀಯ ಆತ್ಮ ಒಬ್ಬಿದ್ದಾನೆ ಅಂತ ತಿಳ್ಕೊಳ್ಳದೆ ಹೋದರೆ ಶರೀರ ವ್ಯತಿರಿಕ್ತ ಆತ್ಮ ತಿಳ್ಕೊಂಡವನು ಕೂಡ ದುರ್ಮತಿ ಬಚ್ಚಿಸಬೇಕು. ಇದು ವೇದಾಂತದ್ದು. ಶಾಸ್ತ್ರೀಯ ವ್ಯವಹಾರದಲ್ಲಿ ಎರಡು ವ್ಯವಹಾರ ಇದೆ, ಯಾವುದೇ ಕರ್ಮಕಾಂಡದ ವ್ಯವಹಾರ ಒಂದು, ವೇದಾಂತದ ವ್ಯವಹಾರ ಒಂದು. ಈಗ ನಾವು ವೇದಾಂತ ವಿಚಾರ ಮಾಡ್ತೀವಿ. ವೇದಾಂತಿಗಳೇ ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿ ಎಂಬ ಮಾತನ್ನು ತಂದವರು, ಯಾರಿಗೆ ಆಚರಣೆಗೆ ತಂದವರು. ವ್ಯವಹಾರ ಅಂದರೆ ಜಾಗ್ರತನಲ್ಲಿ ನಾವು ಏನೇನು ಮಾಡ್ತಿದ್ದೀವೋ, ಏನು ತಿಳ್ಕೊಳ್ತೀವೋ, ಏನು ಮಾತಾಡ್ತೀವೋ, ಏನು ನಡೀತೀವೋ, ಅದಕ್ಕೆ ವ್ಯವಹಾರ ಅಂತ ಹೇಳಿದರು. ವ್ಯವಹಾರದ ಒತ್ತಾಯಿ ಇವುಗಳಿಗಿಂತ ವ್ಯತಿರಿಕ್ತನಾಗಿರ್ತಕ್ಕ ಆತ್ಮನು ಅಂದರೆ ಈ ಸಂಬಂಧವೇ ಇಲ್ಲದೆ ಇರತಕ್ಕಂಥ ಆತ್ಮನು ತಾನೇ ತಾನಾಗಿರುವ ಅಸಂಹತ ಆತ್ಮನು ಒಬ್ಬಿದ್ದಾನೆ ಎಂದು ಕೇಳಿಕೊಂಡ್ರೆ ಸನ್ಮತಿ. ನಿಂಬಾಕಿ ದೇವನು ದುರ್ಮತಿ, ಸ್ವರ್ಗಕ್ಕೆ ಹೋಗ್ತೀನಿ ಅಂತಂದ್ರೆ ಅವನು ದುರ್ಮತಿ, ನರಕಕ್ಕೆ ಹೋಗ್ತೀನಿ ಅಂದ್ರೆ ದುರ್ಮತಿ. ಕಾರಣ ಇರೋದ್ರೆ ಒಬ್ಬನೇ ಆತ್ಮನು ಇದ್ದಾನೆ ಮತ್ತು ಪುನಃ ಹೋಗ್ತಾನೆ. ಯಾಕೆ ಆಯಾತಿ ಒಟ್ಟು ಲೆಕ್ಕ ಇವರಿಗೆ ಹೇಳಿದ್ದು ಏನಾಯ್ತು ನಾನು. ಪ್ರಮಾಣ ಪ್ರಮೇಯ ವ್ಯವಹಾರ, ಇತ್ಯಾದಿಗಳು, ಆಮೇಲೆ ಕರ್ತೃತ್ವ ಭೋಕ್ತೃತ್ವ ವ್ಯವಹಾರ, ಕ್ರಿಯಾಕಾರಕ ವ್ಯವಹಾರ, ಈ ವ್ಯವಹಾರಗಳು ಲೌಕಿಕಕ್ಕೂ ಉಂಟು. ಆದರೆ ಆತ್ಮನು ವ್ಯತಿರಿಕ್ತನಾಗಿದ್ದಾನೆ ಅಂತ ಅವನು ತಿಳ್ಕೊಂಡಿದ್ದಾನೋ ಅವನು ಜನ್ಮಾಂತರಕ್ಕೆ ಹೋಗ್ತಾನೆ, ಲೋಕಾಂತರಕ್ಕೆ ಹೋಗ್ತಾನೆ. ಅಲ್ಲಿ ಸದ್ಗತಿಯೋ ಅಸದ್ಗತಿಯೋ ಅನುಭವಿಸ್ತಾನೆ. ಆ ಕರ್ಮವನ್ನು ಅನುಭವಿಸಿ ಪುನರೇತಿ ಆತ್ಮೈ ಲೋಕಾಯ ಕರ್ಮಣೇ ಮತ್ತೆ ಪುನಃ ಕರ್ಮ ಮಾಡೋಕೆ ಬರ್ತಾನೆ. ಅವಿದ್ಯಾವಂತನಾದ್ದರಿಂದ ಅಹಂಕರ್ತ ಅಹಂಭೋಕ್ತ ಎಂಬ ಜ್ಞಾನ ಇರುತ್ತಲ್ಲ, ಅವನು ಶಾಸ್ತ್ರೋಕ್ತವಾದ ಅಹಂ ಪ್ರತಿಗಮ್ಯನಾದಂಥ ಆತ್ಮನನ್ನು ತಿಳ್ಕೊಂಡಿದ್ದರೂ ಕೂಡ ನಿಜವಾಗಿ ತಿಳಿದಿಲ್ಲ. ಇದು ಬೇರೆ ಅವಿದ್ಯೆ ಅನ್ನುವಾಗ ವೇದಾಂತಿಗಳು ಹೇಳ್ತಕ್ಕ ವಿದ್ಯೆ ಬೇರೆಯಾಯಿತು, ಕರ್ಮಕಾಂಡಗಿರಿ ಹೇಳ್ತಕ್ಕ ವಿದ್ಯೆ ಬೇರೆಯಾಯಿತು. ಕರ್ಮಕಾಂಡಗಿರಿ ಹೇಳಿದ್ದೀರಿ ಯಾವ ವಿದ್ಯೆ ಯಾವುದು, ಶರೀರ ಆದವರೇ ನಾನು ಅನ್ನೋದು ವಿದ್ಯೆ. ವೇದಾಂತದವರು ಹೇಳ್ತಕ್ಕದ್ದು ಯಾವುದು, ಕೇವಲ ಯಾವ ಕರ್ಮದ ದೇಹಾದಿಗಳು ಸಂಬಂಧಿಸಿದೆ ಕರ್ತೃತ್ವ ಭೋಕ್ತೃತ್ವ ಇಲ್ಲದೆ ಕೇವಲ ಪರಿಶುದ್ಧನಾಗಿ ಅದ್ವಿತೀಯನಾಗಿದ್ದಾರೆ ತಿಳ್ಕೊಳ್ಳಬೇಕು ದುರ್ಮತಿ. ಅದು ವಿದ್ಯೆ ಇಷ್ಟು ಬಂತು. ವ್ಯವಹಾರ ಅಂದರೆ ಏನು, ಲೌಕಿಕ ವ್ಯವಹಾರ ಅಂದರೆ ಏನು ಎಲ್ಲ ಹೇಳಿದ್ದಾಯಿತು. ಈ ವ್ಯವಹಾರವು ಇವನು ಹೋಗಿ ಬಂದು ಮಾಡ್ತಾನಲ್ಲ, ಇವನಿಗೆ ಜೀವೇಶ್ವರ ವ್ಯವಹಾರ ಅಂತ ಅಂದರು. ನನಗಿಂತಲೂ ವ್ಯತಿರಿಕ್ತನಾಗಿ ಎಲ್ಲ ಜೀವರಗಳನ್ನು ಸೃಷ್ಟಿ ಮಾಡಿ ಯಥೋವಾಜಿಮಾನಿ ಭೂತಾನಿ ಜಾಯಂತಿ ಏನ ಜಾತಾನಿ ಜೀವಂತಿ ಅಂತ ಹೇಳಿ ಯಾವರು ಪರಮಾತ್ಮನಿಂದಲೇ ಹುಟ್ಟಿ ಪರಮಾತ್ಮನಿಗೆ ಇದ್ದು ಪರಮಾತ್ಮನಿಗೆ ಸೇರ್ತಾರೆಯೋ ಅಂಥವನು ಬ್ರಹ್ಮ ಪರಮಾತ್ಮನವನು ಅನ್ನೋ ವ್ಯವಹಾರ ಇದೆಯಲ್ಲ, ಇದು ಒಂದು ಜೀವೇಶ್ವರ ವ್ಯವಹಾರ. ಇದು ಒಂದು ವ್ಯವಹಾರ. ಈ ವ್ಯವಹಾರ ಎಲ್ಲಿ, ಜಾಗ್ರತನಲ್ಲಿ ಹುಡುಗ ಬರ್ಕೊಳ್ಳೋದು. ವ್ಯವಹಾರ ಅಂತಿದೆಯಾ ಜಾಗ್ರತೆ ಅಂತ ಹೇಳ್ಬೇಕು ಬರೀತು ಒಂದೇ ಜನ. ಶಾಸ್ತ್ರೀಯ ವ್ಯವಹಾರವಾಗಲಿ ಅದರೊಳಗೇನು ವೈದಿಕ ವ್ಯವಹಾರವಾಗಲಿ ವೇದಾಂತ ವ್ಯವಹಾರವಾಗಲಿ ಅಥವಾ ಲೌಕಿಕ ವ್ಯವಹಾರವಾಗಲಿ ವ್ಯವಹಾರ ವ್ಯವಹಾರ ಎತ್ತರ ಎತ್ತರ ವ್ಯವಹಾರ ಒಂದೇ ಲೆಕ್ಕ. ಏನು ಅಲ್ಲೆಲ್ಲ ಏನಾಯಿತು, ಅವಿದ್ಯಾ ವ್ಯಾಪ್ತತ್ವ. ಹೌದು, ವ್ಯವಹಾರ ಅಂತಿರೋ ಕಡೆ ಒಳಗೆಲ್ಲ ಅವಿದ್ಯೆ ಇದೆ, ನೈಸರ್ಗಿಕ ವಿದ್ಯಾ ಕೂತ್ಕೊಂಡಿದೆ. ಇಷ್ಟು ವೇದಾಂತಿಗಳು ಒಂದು ವಿಷಯ. ಇದು ಹ್ಯಾಕ್ ಗೊತ್ತು ಮಾಡಿದರು ಅಂತ ಕೇಳಬೇಕು. ಯಾವ ಋದ್ವಾದ ತರಲಿಲ್ಲ, ಕೋರ್ಟ್ ಹೋಗಲಿಲ್ಲ, ಸಾಕ್ಷಿ ತರಲಿಲ್ಲ, ಎಷ್ಟೇ ಉತ್ತೋರಿಸಲಿಲ್ಲ, ಮತ್ತೇನು. ನೀವು ನೋಡಿ, ಶರೀರ ಎಂದರೆ ಮನಸ್ಸುಗಳಿಲ್ಲದೆ ನಾನು ಅಂತ ಎಂದಾದರೂ ಒಂದಿದ್ದೀರಾ? ನಾನು ಅಂತ ನಾವು ಕರೆಯೋರು ಶರೀರ ಎಂದರೆ ಮನಸ್ಸುಗಳನ್ನು ಇಟ್ಟುಕೊಂಡಿರೋದೇ ನಾನು. ನಾನು ಅಂದ್ರೆ ಯಾರು, ನಾನು ಎಷ್ಟೋ ಜನ ಎದೆ ತಟ್ಕೋತಾರೆ, ಯಾಕೆಂದ್ರೆ ಶರೀರದ ಬಿದ್ದೋಯ್ತು ಅಂತ ಏನೋ ಪಾಪ. ಅದಕ್ಕೋಸ್ಕರವಾಗಿ
ನಾನು ಮಾಡಿದ್ದೇನೆ, ಈ ಕೈಲಿ ಮಾಡಿದ್ದೇನೆ, ಹೀಗೆಲ್ಲ ಹೇಳ್ತಿರ್ತಾರೆ. ಆ ಶರೀರಾದಿಗಳಲ್ಲಿ ಅಷ್ಟು ಅಭಿಮಾನ ಆಗಿದೆ. ಅದಕ್ಕೋಸ್ಕರವೇ ವೇದಾಂತದಲ್ಲಿ ಅಶರೀರ ಆಗಿದೆ, ಅಶರೀರ ಸ್ವತಂ ಅಲ್ಲ ಪ್ರಿಯಾಪ್ರಿಯ ಪುಷತಃ ಅಂತಿದೆಯಲ್ಲ. ಪ್ರಿಯಾಪ್ರಿಯಗಳು ಅಶರೀರನಾದಂಥ ಆತ್ಮನಿಂದ ತತ್ ಮೇಲೆ ಅದು ಇರುವವರೆಗೆ ಶರೀರದಿಂದ ಹೋಗುತ್ತೆ ಅಂತ ಹೇಳ್ತಾರೆ. ಅಂದರೆ ಈ ಶರೀರ ಇರೋದು ಅನ್ನೋದು ಅಷ್ಟು ವ್ಯಕ್ತಿಯವರಿಗೆ ಶರೀರ ಇಂದ್ರಿಯ ವ್ಯವಹಾರಗಳಿದೆ ಇಲ್ಲ. ವೇದಾಂತಗಳು ಹಾಗೆ ಹೇಳ್ತಾ ಇಲ್ಲ. ಆ ಶರೀರಂ ವಾವ ಸ್ವಂತಂ ಅಂದರೆ ಈಗಲೇ ಇರೋದಿಂದಲೋ ಭವಿಷ್ಯಂತ ಮಂತಿಲ್ಲ. ಆ ಶರೀರಂ ಭವಿಷ್ಯಂತ ಮಂತಿಲ್ಲ. ಹೀ ಕೋಯಿಂಗ್ ಟು ಬಿಕಮ್ ಬಾಡಿ ಲೆಸ್ ಅಂತಿಲ್ಲ. ಈಗಲೇ ಆ ಶರೀರನಾಗಿ ಇದ್ದಾನೆ. ಆ ಸ್ವಂತ ಮನದು ಪಾಡ ಪ್ರೆಸೆಂಟ್ ಮಾಡ್ತಿರೋದು ಇಂಥವನಿಗೆ ಪ್ರಿಯಾಪ್ರಿಯಗಳಿಲ್ಲ. ಇಲ್ಲಿಂದ ಏನಾಯ್ತು, ಈಗ ನಾನು ನೀವು ಎಲ್ಲರೂ ಅಶರೀರರಾಗಿದ್ದೇವೆ. ನೀವು ಕೇಳಿದಿರಿ, ತಿಳಿದೇ ಇರಿ. ಯಾಕೆ ಸ್ವಪ್ನದಲ್ಲಿ ಶರೀರ ಇರುವಂತೆ ತೋರಿದರು, ನಿಜವಾಗಿ ಶರೀರ ಇಲ್ಲ ಅಂತ ಗಟ್ಟಿಯಾಗಿ ಮಾಡಿಕೊಂಡಿದ್ದೇವೋ ಅದೇ ರೀತಿಯಲ್ಲಿ ಈ ಜಾಗೃತಿನಲ್ಲಿ ಕೂಡ ಶರೀರ, ಇಂದ್ರಿಯ, ಮನಸ್ಸು ಇವುಗಳು ನಮಗಿವೆ ಅಂತ ನೀವು ಎಷ್ಟೇ ಗಿರಿಯಾಗಿ ಎಷ್ಟೇ ಆಳೆ ಮಾಡಿಕೊಂಡು ಹೇಳಿದರು, ನಿಜವಾಗಿ ನಿಮಗೆ ಶರೀರ ಇಲ್ಲ, ನಿಜವಾಗಿ ಇಂದ್ರಿಯಗಳಿಲ್ಲ, ನಿಜವಾಗಿ ಮನಸ್ಸು ಇಲ್ಲ, ಇಂಥ ಆತ್ಮರಿಗೆ ಈ ರೀತಿಯ ಒಳಗೆ ಸಾರಿ ಸಾರಿ ಹೇಳ್ತಾ ಇದ್ದೀವಿ. ಅದು ವೇದಾಂತ ಯಾಕೆ ಗೊತ್ತಾಯಿತು, ಇದೇ ಅಂತ ನಮಗೆ ಗೊತ್ತಾಯಿತು. ಯಾವುದು ಶರೀರ ಇಂದ್ರಿಯ ಮನಸ್ಸು ತೋರ್ತಾ ಇದೆ, ಇದು ನಾನು ಅಂತೇವೆ ಇಷ್ಟು ಖಂಡಿತ. ಅದು ಇಲ್ಲ ಅಂತ ಗೊತ್ತಾಯ್ತು ವೇದಾಂತಗಳಿಗೆ. ಅದು ನಿನ್ನೆ ಹೇಳಿದ್ದೇನೆ ನಾನು, ಅವಿನಾಶದ ತದ್ರಿ ಏನ ಸರ್ವಂ ಇದಂ ಕಥಂ. ಅನುಭವಾತ್ಮಕನಾಗಿರ್ತಕ್ಕಂಥ ಆತ್ಮ ಇದ್ದಾನಲ್ಲ, ಅನುಭವಕ್ಕೆ ಎಲ್ಲೇ ಕಟ್ಟು ಯಾರು ಮಾಡಲಿಲ್ಲ. ಅನುಭವದ ಮುಂದೆ ಒಂದು ನೀರಿದ್ದರೆ, ಒಂದು ನೀರಿನ ಹೊಳೆ ಹರಿತಾ ಇದ್ದರೆ, ಅದರ ಮೇಲೆ ಒಂದು ಮಂಜಿನ ಗಡ್ಡೆ ಹರಿತಾ ಇದ್ದರೆ, ನೀರಿನ ಮೇಲೆ ಮಂಜುಗಡ್ಡೆ ಏನೇ ಕೇಳುತ್ತೆ ಅಂತ ಹೇಳೋದುಂಟು. ಇಷ್ಟು ಮಾತ್ರದಿಂದ ಮಂಜಿನ ಗಡ್ಡೆ ನೀರಲ್ಲದೆ ಹೋಗುತ್ತೀಯ, ನೀರೇ ಅದು. ಆ ನೀರಿನ ಮೇಲೆ ಮಂಜುಗಡ್ಡೆ ಹೋಗುತ್ತೆ ಅಂತ ವ್ಯವಹಾರ. ಮಂಜಿನ ಗಡ್ಡೆ ಅಂದರೆ ಪಕ್ಕ ನೀರು, ಎಲ್ಲೆಲ್ಲಿ ನೋಡಿದರೂ ನೀರೇ ಹೊರತು, ಈ ಕಡೆಗೆ ನೀರು, ಆ ಕಡೆಗೆ ನೀರು, ಈ ಕಡೆಗೆ ನೀರು. ಆದರೂ ಅದಕ್ಕೆ ಮಂಜಿನ ಗಡ್ಡೆ ಅಂತ ವ್ಯವಹಾರ, ಕೆಳಗಿರೋ ನದಿ ನೀರು ಅಂತ ವ್ಯವಹಾರ. ಹಾಗೆ ಆತ್ಮ ಶರೀರ ಅಂತ ವ್ಯವಹಾರ, ಆತ್ಮನೇ ಶರೀರ. ಆತ್ಮನ ಶರೀರವಾಗಿ ತೋರ್ತಾನೆ ಭ್ರಾಂತಿಯಿಂದ, ಆತ್ಮನಿಗಿಂತ ವ್ಯತಿರಿಕ್ತವಾಗಿ ಇಲ್ಲವೇ ಇಲ್ಲ. ಎಲ್ಲವನ್ನು ಹಾಕಿ ಹೊಕ್ಕಾಗಿ ಶರೀರವನ್ನು, ಇಂದ್ರಿಯವನ್ನು, ಮನಸ್ಸನ್ನು ಸರ್ವಮಿದಂ ಅಂದರೆ ಆಕಾಶಾದಿಗಳು ಕೂಡ ಭೌತಿಕ ಪದಾರ್ಥ ಜಗತ್ತೆಲ್ಲ ಎಲ್ಲೆಲ್ಲಿ ನೋಡಿದರೂ ಅದ್ವಿತೀಯನಾಗಿರ್ತಕ್ಕ ಆತ್ಮ ತಿಳ್ಕೊಂಡಿದ್ದಾನೆ. ಇದನ್ನು ಮಹಾವಿವೇಕಿಗಳಾದಂಥ ಅವರು, ಆತ್ಮಾನಾತ್ಮ ವಿವೇಕಿಗಳಾದವರು, ಅನಾತ್ಮ ಎಂಬುದು ಮಿಥ್ಯ ಅಂತ ತಿಳ್ಕೊಂಡವರು, ಈಗಲೇ ಇಲ್ಲಿಯೇ ಆ ಅನುಭವ ರೂಪನಾದ ಆತ್ಮ ನಿಂತ್ಕೊಂಡು ನೋಡಿ ಕೂಡಲೇ ಎಲ್ಲೆಲ್ಲಿ ನೋಡಿದರೂ ಅನುಭವ ಆತ್ಮನಾಗಿದ್ದಾನಲ್ಲ. ಎಲ್ಲಿ ಜಗತ್ತು ಅನ್ನೋದು ಎಲ್ಲಿದೆ, ಶರೀರ ಅನ್ನೋದು ಎಲ್ಲಿದೆ, ಮತ್ತೊಬ್ಬರು ಅನ್ನೋದು ಎಲ್ಲಿದೆ, ಯಾರು ಇಲ್ವಲ್ಲ, ಹೀಗೆ ಹೇಳ್ತಾರೆ ಅವರು. ಈ ಅದು ತಿಳಿದೆ ಇದ್ದವರಿಗೆ ನಾವು ಇವತ್ತು ವಿಚಾರ ಮಾಡ್ತಾ ಇರುವ ಅವಸ್ಥಾತ್ರೆಯ ಪ್ರಾರಂಭ ಮಾಡಿರುವುದು. ಆ ಬಗ್ಗೆ ಇವರಿಗೆ ಅವಸ್ಥಾತ್ರೆಯ ಹೇಳೋದಕ್ಕೋಸ್ಕರ ವ್ಯವಹಾರ ಪ್ರಾರಂಭ ಮಾಡಿ, ಎಲ್ಲಿಗೆ ಬಂದಿದ್ದೀರಿ ಅಂತ. ಈಗಲೇ ಇಲ್ಲಿಯೇ ನಾವು ಅಶರೀರ ಆಗಿದ್ದೇವೆ ಅಂತ ಯಾರು ತಿಳ್ಕೊಂಡಿದ್ದಾರೋ, ಏ ಭೇವ ನಮೋ ನಮಃ, ಆಮೇಲೆ ಮುಗಿದು ಹೋಗಿ ಅಂತ ಆಗಿದೆ. ಯಾರು ಹಾಗೆ ತಿಳ್ಕೊಂಡಿಲ್ವೋ ಅಂಥವರಿಗೆ ಈ ಶರೀರ ಇಂದ್ರಿಯ ಎಲ್ಲ ಇದೆ. ಆದರೆ ಅವು ಅತಿಕ್ರಾಮತಿ ಮೃತ್ಯೋ ರೂಪಾಣಿ, ಈ ಶರೀರ ಇಂದ್ರಿಯ ಇದೆಲ್ಲ ಮೃತ್ಯುವಿನ ರೂಪಗಳಪ್ಪ. ಕೆಲಸ ಮಾಡಿ ಮಾಡಿ ಮೃತ್ಯುವಿನ ಹತ್ತಿರಕ್ಕೆ ಹೋಗಿ ಕೇಳ್ತೀವಿ ನಾವು. ಇದುವರೆಗೆ ಇಲ್ಲದೇ ಇರತಕ್ಕಂಥ ಅವಸ್ಥೆ ಉಂಟಲ್ಲ, ಸ್ವಪ್ನಕ್ಕೆ ಹೋದ್ರಿ ಈ ಶರೀರಿಗೆ ಅಂತ. ಈ ಶರೀರದಲ್ಲಿ ಗಂಡ ಹಚ್ಕೊಂಡಿದ್ವಿ, ಬೇಕಾದಷ್ಟು ಒಳ್ಳೆ ಗಮ 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 ಅಂತ ಸೆಂಟ್ ಆಫೀಸ್ಗೆ ಹೋಗಿ ಹಚ್ಕೊಂಡು ಬಂದಿದ್ವಿ. ಕನಸಾಯ್ತು ಅಲ್ಲಿ ಗಮಗಮಾಗಿ, ಅಲ್ಲಿ ವಾಸನೆ ಅನಿಷ್ಟ ಯಾವುದೋ ಶರೀರ, ಅಲ್ಲಿ ಎಲ್ಲಿ ಬಂತು ಗೊತ್ತೇ ಇಲ್ಲ. ಸಾಲ ಹಚ್ಕೊಳಕೊಳಕ್ಕೆ ಹೋಗೋದು, ಒಡ್ಡಾಡೋದು ಏನು ಮಾಡ್ತೀವಿ. ಅದು ಒಂದು ಶರೀರ ಕೂತ್ಕೊಂಡಿದೆ, ಇಲ್ಲಿ ಕೈ ಕಾಲು ಎಲ್ಲ ಸರಿಯಾಗಿ ಇದ್ಬಿಟ್ಟು ಅಲ್ಲಿ ಕುಂತಾದ ಹಾಗೆ ಒಂದು ವ್ಯವಹಾರ ಬರೋದು, ಅಥವಾ ಇಲ್ಲಿಯೇ ಕುಂತಾಗಿರೋದು ಅದು ಸರಿಯಾಗಿ ಕುದುರೆ ಮೇಲೆ ಸವಾರಿ ಬರಬೇಕಾದ. ಈ ರೀತಿಯಲ್ಲಿ ಬೇರೆ ಶರೀರ, ಬೇರೆ ಇಂದ್ರಿಯ, ಬೇರೆ ಮನಸ್ಸು ಬಂದ್ಬಿಡ್ತಲ್ಲ. ಶರೀರ ಇಂದ್ರಿಯ ಮನಸ್ಸಾದರೆ ಯಾಕೆ ತೊಗೊಂಡು ಹೋಗಬಾರ್ದು ನೀವು ಕನಸಿಗೆ? ನಿಮ್ಮ ಶರೀರನ ನೀವು ತೊಗೊಂಡು ಹೋಗೋಕ್ಕಾಗೋದಿಲ್ವೇ? ಲಗ್ಗೆ ತೊಗೊಂಡು ಹೋಗೋದಿಲ್ವೇ? ಲಗ್ಗೆ ಕೂಡ ಅಲ್ವಲ್ಲ, ನಿಮ್ಮ ಸ್ವರೂಪಕ್ಕೆ ಸೇರಿದ್ದಲ್ಲಪ್ಪ, ತಗೊಂಡು ಹೋಗೋದು ಏನು ಲಗ್ಗೆ, ಯಾಕೆ ತಗೊಂಡು ಹೋಗಲ್ಲ? ಆಗಲ್ಲ, ಇಷ್ಟೇ ಗೊತ್ತಾಯ್ತು. ಇವಂ ಲೋಕಂ ಅತಿಕ್ರಾಮತಿ, ಈ ಲೋಕವನ್ನು ದಾಟಿ ಹೋಗ್ತಾನೆ. ಈ ಲೋಕ ಅಂದರೆ ವ್ಯವಹಾರ ಲೋಕ, ಈ ವ್ಯವಹಾರ ಲೋಕ ಜಾಗ್ರತೆ ಕಟ್ಟಿಬಿದ್ದಿದೆ. ಜಾಗ್ರತೆ ಬಿಟ್ಟಿದೆ ಅಂದರೆ ಒಂದು ಸೂಜಿ ಇಲ್ಲಿಂದ ತಗೊಂಡು ಹೋಗಬೇಕಾಗುತ್ತೆ. ಇನ್ನೇನು ತಗೊಂಡು ಹೋಗೋದು ಬೇಡ. ಕಾಲು ಮುಳ್ಳು ಹೊಕ್ಕರೆ ಕನಸಿನ ಮುಳ್ಳನ್ನು ಕನಸಿನ ಸೂಜಿ ಇಂದ ತಕ್ಕೋಬೇಕು, ಹೊರತು ಎತ್ತರ ಸೂಜಿ ತಗೊಂಡು ಹೋಗ್ಕೊಳ್ಳಲ್ಲ. ಇಷ್ಟೇ ಇಲ್ಲಿ ವ್ಯವಹಾರ, ಈ ವ್ಯವಹಾರ ಮಾಡ್ತದೆ ಎಲ್ಲ ಮಾಡಿದ್ದೇನೆಲ್ಲ ಇಂಥದ್ದಾಗಿದೆ. ಏನಾಗಿದೆ, ಶರೀರ ವ್ಯವಹಾರ ಎಂಬುದು, ಇಂದ್ರಿಯ ವ್ಯವಹಾರ ಎಂಬುದು, ಮನೋವ್ಯವಹಾರ ಎಂಬುದು ಕನಸಿಗೆ ಸೇರಿದ್ದಲ್ಲ,
ಕೇಸರಿತು ಇದಾಗಿ ನಾನು ಎಂಬ ವ್ಯವಹಾರ ನನ್ನದು ಎಂಬ ವ್ಯವಹಾರ ಎತ್ತ ಕೇಸರಿದ್ದು ಪ್ರಮಾಣ ಎಂಬ ವ್ಯವಹಾರ ಪ್ರಮೇಯ ಎಂಬ ವ್ಯವಹಾರ ಇಲ್ಲಿಗೆ ಸೇರಿದ್ದು ಲೋಕಾಂತರ ದೇಹಾಂತರ ಜನ್ಮಾಂತರ ವ್ಯವಹಾರ ಎತ್ತರ ಕೇಳಿ ನೀ ಜನ್ಮ ಇಟ್ಕೊಂಡಿಲ್ಲ ಜನ್ಮ ಅನ್ನೋದು ಅಂತರ ಅಂದರೆ ಅನಾಧಾರ ಅಂತ ಇನ್ನೊಂದು ಅಂತ ಹೇಳಬೇಕಾದ್ರೆ ಇದು ಬಂದು ಇಟ್ಕೋಬೇಕಂದ್ರೆ ಇದು ಇಟ್ಕೊಂಡೇ ನೀವು ಜನ್ಮ ಅಂತರ ಅನ್ನೋ ಮಾತಾಡಬೇಕು ಲೋಕಾಂತರ ಅಂದರೂ ಅದೇ ಈ ಲೋಕ ಇಟ್ಕೊಂಡು ಇನ್ನೊಂದು ಲೋಕಾಂತರ ಅನ್ಬೇಕಂದ್ರೆ ಆದ್ದರಿಂದ ವ್ಯವಹಾರ ಸೇರಿದ್ದದು ಎಲ್ಲವೂ ಶಾಸ್ತ್ರದಲ್ಲಿ ಹೇಳಿರ್ತಕ್ಕ ಪುಣ್ಯ ಪಾಪ ವ್ಯವಹಾರ ಅನ್ಯತ್ರ ಧರ್ಮಾತ್ ಅನ್ಯತ್ರ ಧರ್ಮಾತ್ ಅನ್ಯತ್ನಾತ್ಮಾತ್ ಕೃತಾ ಕೃತಾತ್ ಅನ್ಯತ್ರ ಭೂತಾಚ ಭವ್ಯಾಚ ಎತ್ತ ಸ್ಪರ್ಶಿಸಿ ತದ್ಬೋದ ಹುಡುಗ ಲಕ್ಷ್ಮೀತ ಹೋಗಿ ಅವನಿಗೆ ಪ್ರಶ್ನೆ ಕೇಳಿದ ಏನು ಹೇಳಬೇಕು ನನಗೆ ಬೇಕು ಧರ್ಮ ಧರ್ಮದ ಮಾತು ಹೇಳಬೇಡ್ರಿ ಧರ್ಮ ಧರ್ಮ ಮಾಡಿ ಸ್ವರ್ಪವನ್ನು ನರಕವನ್ನು ಪಡೀತಾನಲ್ಲ ಆ ಆತ್ಮಗಾನ ಅನ್ಯತ್ರ ಭೂತಾಚ್ಯ ಭವ್ಯಾಚ್ಯ ಭೂತ ಪ್ರೆಸೆಂಟ್ ಫ್ಯೂಚರ್ ಭವಿಷ್ಯತ್ ಕಾಲತ್ರಯ ಎಂಬ ಮಾತಿದೆಯಲ್ಲ ಅದು ಕೇರಿರಬಾರದು ಅಂದರೆ ಕಾಲತ್ರಯ ಇಲ್ಲಿಗೆ ಸೇರಿದ್ದು ಎಂದರ್ಥ ಕಾಲತ್ರಯ ಕೇರಿರ್ಕೋದು ನಮಗೆ ಅನ್ಯತ್ರ ಅಸ್ಮಾತ್ ಕೃತ ಕೃತ ಕಾರ್ಯ ಕಾರಣ ಎಂಬುದು ಸೇರಿರಬಾರದು ಯಾವುದು ಧರ್ಮಾಧರ್ಮಗಳಿಗೆ ಸಂಬಂಧಪಟ್ಟಿದ್ವೋ ಯಾವುದು ಕಾರ್ಯಕಾರಣಗಳಿಗೆ ಸಂಬಂಧಪಟ್ಟಿದ್ವೋ ಯಾವ ದೇಶಕಾಲ ನಿಮಿತ್ತಗಳಿಗೆ ಸಂಬಂಧಪಟ್ಟಿದ್ವೋ ಅಂಥ ತತ್ವವನ್ನು ಹೇಳಬಾರ ಅಂತ ಹೇಳ್ಕೊಟ್ಟಿದ್ದೆ ನಾವು ಹುಡುಗ ಅಂದರೆ ವ್ಯವಹಾರವನ್ನು ಬಿಟ್ಟಿರ್ತಕ್ಕದ್ದು ಹೇಳು ಅಂತ ನಾವು ಎಲ್ಲೆಲ್ಲಿಗೆ ಹೋಗ್ತೀವೋ ಬಹಳ ಕಷ್ಟಪಟ್ಟು ಕ್ಯಾಂಟೆ ಬೋನು ಜರ್ಮನಿ ಒಳಗೆ ಟೈಮ್ ಸ್ಪೇಸ್ ಕಾಸಾಲಿಟಿ ಫ್ರೀ ಕ್ಯಾಟಗರೀಸ್ ದ ಮೈಂಡ್ ಕೆನಾಟ್ ಡೂ ವಿದೌಟ್ ದೆಮ್ ಕಂಡಿಡ್ದ ಏ ಕ್ಯಾಂಟ್ ಮೇರಿ ಗ್ರೇಟ್ ಡಿಸ್ಕವರಿ ಅಂತ ಹೇಳಿ ಆ ಡೈಸನ್ ಬೋನು ಕಷ್ಟಪಟ್ಟು ಬಹಳ ಹೊಗಳಿ ಎಲ್ಲ ಮಾಡಿ ಅಂತ ಎಲ್ಲರೂ ಮಾಡಿದ್ರು ದಿ ಪ್ರೂಫ್ ಈಸ್ ಇನ್ ಕ್ಯಾಂಟ್ ಬಟ್ ಇನ್ ನೋ ಬಡಿ ಎಲ್ಸ್ ಪ್ರೂಫ್ ಇದು ಪುಡಿಂಗ್ ಇದು ಇದು ಈಟಿಂಗ್ ಇಲ್ಲಿ ನೋಡ್ರಿ ಗೊತ್ತಾಗಿ ಪ್ರೂಫ್ ಹೋಗುದಿಲ್ಲ ಅವರು ಕನ್ಸ್ ಹೋದ್ರೆ ಸಾಕು ಇದು ಕ್ಯಾಂಟ್ ಬರಬೇಕು ಐ ಕ್ಯಾಂಟ್ ಅನ್ಬೇಕು ಹಾಗಾಗಿಲ್ಲ ನಿಜವಾಗಿ ಯಾರಿಗೂ ಸಂಬಂಧವಿಲ್ಲದೆ ಜಾಗೃತಿ ಕಟ್ಟಿಬಿಡ್ತಕ್ಕಂಥ ಜಾಗೃತ ಇದು ದೇಶಕಾಲ ನಿಮಿತ್ತಗಳನ್ನು ಕನಸಿ ತಗೊಂಡು ಯಾವನಿಂದ ಆಗುತ್ತೆ ಹೆಗಲಿನಿಂದ ಆಗೋಲ್ಲ ಕ್ಯಾಂಟ್ನಿಂದ ಆಗೋಲ್ಲ ಯಾರಿಂದೂ ಆಗೋಲ್ಲ ಇಷ್ಟು ತಾತ್ಪರ್ಯ ಆಯಿತು ಇದು ವ್ಯವಹಾರ ಎಂಬುದು ಜಾಗೃತಿ ಕಟ್ಟಿಬಿಟ್ಟಿದೆ ದೇಶಕಾಲ ನಿಮಿತ್ತಗಳು ಇಟ್ಬಿಟ್ಟಿದೆ ಧರ್ಮ ಧರ್ಮಗಳು ಕಟ್ಟಿಬಿಟ್ಟಿದೆ ದೇಶಾಂತರಗಳು ಕಟ್ಟಿಬಿಟ್ಟಿದೆ ಜನ್ಮಾಂತರ ಅಂತ ಕಟ್ಟಿಬಿಟ್ಟಿದೆ ಲೋಕಾಂತರ ಅಂತ ಕಟ್ಟಿಬಿಟ್ಟಿದೆ ವ್ಯವಹಾರ ಅಂದರೆ ಏನು ಅಂತ ಸ್ವಲ್ಪ ಬೆಂಗರಿಸಿಕೊಂಡಿದ್ದೀವಿ ನಾವೀಗ ಈ ವ್ಯವಹಾರಗಳ ಮಾತುಗಳನ್ನ ಈಶ್ವರ ಅಂತ ಅವನು ವ್ಯವಹಾರ ಹಾಗೆ ಅನುಮಾನ ಮಾಡುವುದು ನಾವು ನನಗಿಂತ ಅವನ ಗಟ್ಟಿಗ ಅವನಿಗಿಂತ ಇವನು ಗಟ್ಟಿಯ ಎಲ್ಲರಿಗಿಂತಲೂ ಗಟ್ಟಿಗನಾದವನು ಬಂದಿರಬಾರ್ವೋ ಅವನು ಅನುಮಾನದಿಂದ ಕ್ರಿಯೆ ಮಾಡ್ತಾರಲ್ಲ ಎಲ್ಲಿಯಾದರೂ ಈ ಅವಮಾನ ಎಂಬುದು ಪರ್ಯವಸಾನ ಆಗಬೇಕಾಗಿದ್ದರೆ ಒಂದು ಅಂತಾದರೂ ಪರಾರ್ಥ ಇದ್ದಾರೆ ಹಾಗೆ ಎಲ್ಲರಿಗಿಂತಲೂ ಹೆಚ್ಚಾಗಿರ್ತಕ್ಕ ಅತ್ಯಂತ ಇದಾಗಿದ್ದ ಗ್ರೇಟ್ ಬೀವಿ ಆಮ್ನಿ ಪೊಟೆಂಟ್ ಬೀವಿಂಗ್ ಒಬ್ಬನು ಇರಬೇಕು ಆಮ್ನಿ ಶಿಯನ್ ಬೀವಿ ಸರ್ವಜ್ಞನಾಗಿರ್ತಕ್ಕವನು ಸರ್ವಶಕ್ತನಾಗಿರ್ತಕ್ಕಂಥ ಅವನು ನಮ್ಮ ಶಕ್ತಿಗಿಂತ ಇರಲಿ ಒಬ್ಬನಂತೆ ಒಬ್ಬನ ಶಕ್ತಿ ಇಲ್ಲ ಶಕ್ತಿಗಿಂತ ಜಾಸ್ತಿ ಇದೆ ಅವನಿಗೆ ನಿರಕ್ಷೀಯ ಶಕ್ತಿ ಒಬ್ಬನು ಇರಬೇಕೋ ಬೇಡವೋ ಈಗ ಊಹಿಗಿದೀವಲ್ಲ ಇದೇ ನಾವೇ ಇದು ಇಲ್ಲಿ ಎತ್ತರದಲ್ಲಿಯೇ ಈಶ್ವರ ಮತ್ತು ಜೀವ ಎಂಬ ವ್ಯವಹಾರವನ್ನು ಮಾಡಿದ್ದೀವಲ್ಲ ಇದು ಇಲ್ಲಿಯೇ ಇರತಕ್ಕದ್ದು ಹೇಗೋ ನಾವು ನಂಬಿದ್ದೆ ಶಾಸ್ತ್ರೀಯ ವ್ಯವಹಾರ ಇದಾದರೆ ಶಾಸ್ತ್ರೀಯ ಹೇಳ್ತು ಅದಕ್ಕೆ ಯುಕ್ತಿ ಕೊಡ್ತೀವಿ ನಾವು ಈಗ ಅವರ ತರ್ಕಶಾಸ್ತ್ರದಲ್ಲಿ ಎಲ್ಲ ಬರೀತಾರೆ ಪೃಥ್ವಿಂಕರಾಧಿಕಂ ಪ್ರಕರ್ತಕಂ ಅಂತ ಹೇಳ್ಬಿಟ್ಟು ಕಾರ್ಯತ್ವಾತ್ ಕಾರ್ಯವತ್ ಇದೆಲ್ಲ ಹೇಳಿಕೊಂಡು ಈ ಜಗತ್ತಿದೆಯಲ್ಲ ಪೃಥ್ವಿ ಬದಲಾದವರು ಎಲ್ಲಕ್ಕೂ ಕರ್ತನಾಗಿರ್ತಕ್ಕಂಥ ಬಂತು ಇರಬೇಕು ಹಾಗೆ ಅದೇ ಆಯ್ತು ಹೆಸರೇತ್ವ ಉಪಾಧಿ ಇನ್ನೊಬ್ಬ ಬಂದ ಗಲಾಟೆ ಮಾಡ್ತಾರೆ ಬೇಡ ತರ್ಕ ಸದ್ಯಕ್ಕೆ ಏನವು ಇಲ್ಲಿ ತರ್ಕದಿಂದ ಈಶ್ವರನನ್ನು ಕಲ್ಪನೆ ಮಾಡ್ತೀವಲ್ಲ ಅವನು ಇಲ್ಲೇ ಇದ್ದಾನೆ ಆದರೆ ಶಾಸ್ತ್ರ ಎಂಬುದು ಮಾತ್ರ ನಮಗೆ ತಿಳಿಸ್ಕೊಡುತ್ತೆ ಇನ್ನೊಬ್ಬ ಇದ್ದಾನೆ ಜಾತಿ ಪರನಾಥ ವಿಜಾತಿ ಖಾಲಿ ಹೇಳಿ ಅನುಭವಕ್ಕೆ ಬರುವಂತೆ ಹೇಳ್ಕೊಡ್ತಕ್ಕದ್ದು ಶಾಸ್ತ್ರಕ್ಕೆ ತರ್ಕಗಳು ಮಾತ್ರ ಇಲ್ಲಿ ವ್ಯವಹಾರಕ್ಕೆ ಹೇಳಿ ಶಾಸ್ತ್ರೀಯ ವ್ಯವಹಾರ ಕೂಡ ಇಷ್ಟ ಆಗಿದೆ ಅಂದರೆ ಏನಾಯ್ತು ಈಗ ಕರ್ಮ ಮಾಡೋದಕ್ಕೆ ಹೋಗೋದು ಉಪಾಸನೆ ಮಾಡೋದಕ್ಕೆ ಹೋಗ್ಬೋದು ತತ್ವ ವಿಚಾರ ಮಾಡೋಕೆ ಹೋಗೋದು ಎಲ್ಲ ವ್ಯವಹಾರಗಳು ಇದೆ ಇನ್ನೇನಾಗಬೇಕು ಸತ್ಯಾಮೇವ ನೈಸರ್ಗಿಕ್ಯಾಮ ವಿದ್ಯಾಜ ಲೋಕ ವೇದ ವ್ಯವಹಾರ ಲೋಕ ಎಂಬ ವ್ಯವಹಾರ ವೇದ ಎಂಬ ವ್ಯವಹಾರ ಅವಿದ್ಯ ಇದ್ದರೆ ಅವಿದ್ಯ ಇಲ್ಲದೇ ಇದ್ದರೆ ವ್ಯವಹಾರವೂ ಇಲ್ಲ ಪ್ರಶ್ನೆ ಇಲ್ಲ ಉತ್ತರವೂ ಇಲ್ಲ ಇಂಥ ಬಂದಿದೆ ಅವಿದ್ಯ ಇಲ್ಲಕ್ಕೆ ತೋರಿಸಬೇಕಾಯ್ತು ಈಗ ಇಷ್ಟು ಗಟ್ಟಿಯಾಯಿತು ಅವಿದ್ಯ ಎಂಬುದು ಒಂದು ಇದೆ ಅಂತ ತೋರಿಸಬೇಕೇ ಸ್ವಪ್ನ ಕೋಬ್ರಾಗಿ ಹೋಯ್ತು ಕೂಡಲೇ ಅವಿದ್ಯ ಇಲ್ಲ
ಏನಪ್ಪಾಯ್ತು ಇಷ್ಟು ಬೇಗ? ಕಾರಣ ಶರೀರಿಲ್ಲ, ಇಂದ್ರಿಯ ಇಲ್ಲ, ಮನಸ್ಸಿಲ್ಲ, ಸಂಬಂಧ ಇಲ್ಲ, ಅವಿದ್ಯೆಯಲ್ಲಿ ಬಂದು. ಹಾಗಾದ್ರೆ ವಿದ್ಯೆ ಬಂತಲ್ಲ ಹಾಡಂಬಾರಿ ಅಷ್ಟು ಅವಿದ್ಯೆ ಇಲ್ಲದಿದ್ರೆ ವಿದ್ಯೆ ಬರುತ್ತೆ ಅನ್ನೋದು, ವಿದ್ಯೆ ಇಲ್ಲದಿದ್ರೆ ಅವಿದ್ಯೆ ಬರುತ್ತೆ ಅನ್ನೋದು ಹೀಗೆಲ್ಲ ಅನ್ಬಾರ್ದು. ಯಾವುದೋ ಒಂದು ತರ್ಕ ಮಾಡಿಬಿಡೋದು. ಮೈಸೂರು ಒಳಗೆ ಸದ್ವಿದ್ಯಾ ಪಾಠಶಾಲೆ ಅಂತ ಒಂದು ಇಟ್ಟಿದ್ರು ಇಲ್ಲಿ ಅಪ್ಪರ್ ಸೆಕೆಂಡರಿ ಸ್ಕೂಲ್ಗಿಂತ ಪೂರ್ವದಲ್ಲಿ. ಆ ಒಬ್ರು ಇನ್ಸ್ಪೆಕ್ಟರ್ ಬಂದಿದ್ದರು, ಇದು ಈ ಪಾಠಶಾಲೆ ಹೆಸರೇನ್ರಿ ಅಂತ ಅಧ್ಯಕ್ಷರು ಕೇಳಿ, ಸದ್ವಿದ್ಯಾ ಪಾಠಶಾಲೆ. ಆ ಸದ್ವಿದ್ಯಾ ಪಾಠಶಾಲೆ ಒಂದು ಇದೆಯಾ? ಅಪ್ಪ ಏನಂದ್ರೆ ಇನ್ಸ್ಪೆಕ್ಟರ್ ಪಾಪ ಕೇಳ್ತಾರೆ, ಅದು ಹೇಳೋದಕ್ಕೆ ಸುಮ್ಮನೆ ನಿಂತ್ಕೊಂಡಿದ್ದೇನೆ ಪಾಪ ಅಧ್ಯಕ್ಷ. ಸ್ವಲ್ಪ ಹೊತ್ತಾಯ್ತು, ಆಮೇಲೆ ಸೈನ್ ಮಾಡಿದ್ರಂತೆ. ಅದೇನು ಸೈನ್ ಅರ್ಥ? ದಕ್ಷಿಣಾಮೂರ್ತಿ ಶಾಸ್ತ್ರಿ. ಹಾಗಾದ್ರೆ ಅಂದ್ರೆ ದಕ್ಷಿಣಾಮೂರ್ತಿಗಳಾದ್ರೆ ಉತ್ತರಮೂರ್ತಿಗಳವರೆಗೆ ಮಾಡುವ ಆ ಕೂಡ ಹೇಳಿದ ಹಾಗಾದ್ರೆ ಅಂತ ಅವನು ಕೂಡ ತರ್ಕ ಗೊತ್ತಾಯ್ತು. ಬಿಡಿ 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 ಹಾಗೆ ಈ ತರ್ಕ ಇದೆಯಲ್ಲ, ಪ್ರತಿಯೊಂದಕ್ಕೆ ಏನಾದರೂ ಒಂದು ತರ್ಕ ಮಾಡಿಬಿಡುತ್ತೆ ಅದು. ಅದು ಹಣೆ ಬರಹ ಅದು ಹಾಗಿರಬೇಕು ಅಂತೇನಿಲ್ಲ. ತರ್ಕಕ್ಕೆ ಗೋಲು ಅಷ್ಟು, ಏನಾದ್ರು ಒಂದು ಮಾಡ್ತೀನಿ, ಏನಾದ್ರು ಮಾತಾಡಿ ಅದಕ್ಕೆ ಒಂದು ಮಾತಾಡ್ತೀನಿ. ನಾಳೆ ಹೇಳ್ತೀನಿ, ನಾಳೆ ಹೇಳಲ್ವಾ? ನಾಳೆ ಹೇಳ್ತೀನಿ, ಬರೀದಲ್ವಾ? ಏನಾದ್ರು ಒಂದು ಕೇಳಿ ನೀವು, ಅವನು ಏನಾದ್ರು ಒಂದು ಕೇಳೋಕೆ ಬರುತ್ತೆ ಇಲ್ಲ ನೋಡಿ. ಆ ತರ್ಕ ಅನ್ನೋದು ಇಂಥದ್ದಾಗಿರ್ತೀವಿ ಮಹಾರಾಯ, ತರ್ಕಕ್ಕೆ ಮಾತ್ರ ಬೆಳೆಸಿಬಿಡು, ನೀವು ಏನು ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿ. ಇಂಥ ಗೋಳಿಗೆ ತರ್ಕವನ್ನು ಉಪಯೋಗಿಸ್ತಕ್ಕದ್ದು ಕೇವಲ ತರ್ಕ ಅಂತ ಹೇಳಿದ್ರಂತೆ. ಕೇವಲ ತರ್ಕ, ಶುಷ್ಕ ತರ್ಕ ಅಂದರೆ ತರ್ಕದ ಫಾರ್ಮ್ ಈ ತೊರೆದು ಹಾಗಾರ ಸಣ್ಣದು, ನಾನು ಚಿಕ್ಕವನು ಅವನದೋದವನು. ಹೀಗೆ ಯಾವ ಕೂಡಲೇ ತರ್ಕ ಮಾಡಿದ ಯಾವುದಕ್ಕೂ ಬರೋದಿಲ್ಲ ಅದು, ಅದರಿಂದ ಅದು ಉಪಯೋಗ ಇಲ್ಲ. ಈ ತರ್ಕ ಇದೆಯಲ್ಲ ಪ್ರಮಾಣ ಶೋಧಕ ತರ್ಕ ಅಂತ ಹೇಳಿದೆ. ಪ್ರಮಾಣಕ್ಕೆ ಸರಿಯಾಗಿದ್ದಕ್ಕೋಸ್ಕರವಾಗಿ ತರ್ಕವನ್ನು ಉಪಯೋಗಿಸ್ತಾರೆ. ತರ್ಕ ನ ಪ್ರಮಾಣ ಹೊಂದಿ ಈಗ ನ ಪ್ರಮಾಣ, ಪ್ರಮಾಣವೂ ಅಲ್ಲ, ಪ್ರಮಾಣದಿಂದ ಬಂದದ್ದಲ್ಲ. ಪ್ರಮಾಣಗಳನ್ನು ಶುದ್ಧಿ ಮಾಡೋದಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಅದು. ಕತ್ತರಿ ಎಂಬುದು ಕತ್ತರಿಸೋಕೆ ಮಾತ್ರ ಬಂದಿತ್ತು, ಕೋಟ್ ಮಾಡೋದಕ್ಕೆ ಕತ್ತರಿ ಆಗಬಹುದಿಲ್ವೋ, ಹಾಗೆ ಪ್ರಮಾಣ ಎಂಬುದು ಕತ್ತರಿಸೋದು. ಇಷ್ಟೇ ಕೆಲಸ ಆದರೆ ಕವಲ ಕತ್ತರಿಸಿದ್ರು ಆಯಿತು, ಒಂದು ಮುಗಿತು. ಇನ್ನು ಈ ತರ್ಕ, ಈ ಪ್ರಮಾಣ ವ್ಯವಹಾರ ಪ್ರಮಾಣ ಪ್ರಮೇಯ ವ್ಯವಹಾರ ಇವಾಗಲ್ಲಿ ಎಚ್ಚರದಲ್ಲಿ ಅಂದ್ರೆ ಏನಾಯ್ತು? ಈಗ ಈ ತರ್ಕ ಎಲ್ಲಿರಬೇಕಾಯ್ತು? ಮುಗಿದು ಹೋಯ್ತು. ಈ ತರ್ಕವನ್ನು ನೀವು ಕನಸಿಗೆ ಸೇರಿಸಿದ್ರೆ ನಿಮ್ಮ ತರ್ಕ ಗೊತ್ತಾಗಲಿಲ್ಲ, ಸುಸಿಪ್ಪು ಇಟ್ಕೊಂಡ್ರೆ ತರ್ಕ ಆಗಲಿಲ್ಲ. ಅವತ್ತಾತ್ರೆಯೇ ಮಾತಾಡಕ್ಕೆ ಹೊರಟಿದ್ದೀವಿ ನಾನು, ಜಾಗ್ರತೆ ಹೇಳ್ತಾ ವ್ಯವಹಾರ ಅಂತ ಗೊತ್ತು ಮಾಡ್ಕೊಂಡಿದ್ದು. ಯಾವ ವ್ಯವಹಾರವನ್ನು ವ್ಯವಹಾರ ಏನು ಬಿಟ್ಟು ಯಾವುದನ್ನು ಜಾಗ್ರತ ವ್ಯವಸ್ಥೆಯನ್ನು ಬಿಟ್ಟು ಸ್ವಲ್ಪ ಮುಂದೆ ತಳ್ಳಿದ್ರಂತೆ ಓ ಹೋಯ್ತು, ನಿಮ್ಗೆ ಗೊತ್ತಾಗಲಿಲ್ಲ ವ್ಯವಹಾರ ಸ್ವಲ್ಪ ಗೊತ್ತಾಗಲಿಲ್ಲ. ಗಟ್ಟಿಯಾಗಿ ಬರ್ಕೊಂಬಿಡಿ ವ್ಯವಹಾರ ಅಂದ್ಕೊಡ್ಲೇನೆ. ವ್ಯವಹಾರ ಅವಿದ್ಯಾ ಜಾಗೃತ, ಅವಿದ್ಯಾವಸ್ಥೆ ಅಂದರೆ ಅದೇ, ಜಾಗ್ರತ ವ್ಯವಸ್ಥೆ ಅಂದರೂ ಅದೇ, ಪ್ರಮಾತ್ರ ಅಂದರೂ ಒಂದೇ, ಅದೇ ಎಲ್ಲ ಮೂಟೆ ಕಟ್ಟಿಟ್ಬಿಡೋದು ಹಾಗೆ ವ್ಯವಹಾರ. ಪರಮಾರ್ಥ ಅನ್ನೋದು ಆಗಿದೆ, ಇದು ಬೇರೆ, ತಾನೇ ಇರತಕ್ಕದ್ದು ಅದು ಪರಮಾರ್ಥ. ಇದೆಲ್ಲ ಸ್ವತಂತ್ರವಾಗಿರೋದು, ಸರ್ವವ್ಯವಹಾರ ಅತೀತವಾಗಿರ್ತಕ್ಕದ್ದು, ನಿಷ್ಪ್ರಪಂಚವಾಗಿರ್ತಕ್ಕದ್ದು. ಪ್ರಪಂಚ ಅಂದರೆ ಏನು? ಜಾಗೃತ ಪ್ರಪಂಚ. ಏನಂತಿರೋ ಜಾಗೃತಿ ಸೇರಿಸಬೇಕು ವ್ಯವಹಾರದಲ್ಲಿ. ನಾವು ಯಾವುದನ್ನು ಪ್ರಪಂಚ ಅಂತೀವೋ ಅದು ಪ್ರಪಂಚ ಅಂತ ಹೇಳಿ. ನಿಷ್ಪ್ರಪಂಚವಾಗಿದ್ದಾನೆ ಆತ್ಮ ಅಂದರೆ ಜಾಗೃತಿನಲ್ಲಿ ನಾವು ಏನು ಕಾಣ್ತಾ ಇದ್ದೇವೋ, ಏನೇನು ಅನುಮಾನ ಮಾಡ್ತಿದ್ದೇವೋ, ಏನೇನು ಶಾಸ್ತ್ರ ತಿಳ್ಕೊಂಡಿದ್ದೇವೋ, ಅನೇಕ ಕೋಟಿ ಬ್ರಹ್ಮಾಂಡ ನಾಯಕ ಎಲ್ಲವನ್ನು ಸೇರಿಸಿ ಎಲ್ಲ ಮೂಟೆಯಲ್ಲಿ ಕಟ್ಟಿರಿ, ಈ ಪ್ರಪಂಚ ಯಾವುದಿಲ್ಲ ಅದರಲ್ಲಿ ಒಟ್ಟು ಲೆಕ್ಕ. ಈ ರೀತಿಯಲ್ಲಿ ವ್ಯವಹಾರ ಪರಮಾರ್ಥ ಎಂಬುದು ಇದೆಯಲ್ಲ, ಎರಡು ವಿಭಾಗವನ್ನು ಯಾರು ಮಾಡಿಕೊಂಡಿದ್ದಾರೋ ಅವರು ವಿಚಾರಕಾರಕರು. ಈಗ ಮೊದಲು ನಾವು ಎಲ್ಲಿ ಕಲಿತಿದ್ದೇವೆ? ನಾರಾಯಣ ನಾರಾಯಣ ಗಟ್ಟಿ ಮಾಡಿದ್ರು ಇಲ್ಲಿವರೆಗೂ. ಹಾಗೆ ಇದು ವ್ಯವಹಾರ ಶಬ್ದ ಅರ್ಥವನ್ನು ಸ್ವಲ್ಪ ವಿಂಗಡಿಸಿದ್ದಾಗಿ ಏನು ತಿಳ್ಕೊಂಡಿದ್ದೀನಿ. ಈ ವಿಷಯದಲ್ಲಿ ಮತ್ತೆ ಸಂಶಯಾರಿಗೂ ಬರಲಾರದು. ಆಕಸ್ವಾಮಿಯವರು ನಮ್ಮ ವಿಶ್ವಶಾಸ್ತ್ರಿಗಳು ಒಂದ್ಸರ್ತಿ ಇದು ಹೋಗಿದ್ದರು ಮದ್ರಾಸ್ಗೆ, ಅದನ್ನು ಕಾನ್ಫರೆನ್ಸ್ ಮಾಡ್ತಿದ್ದಂತೆ. ಒಬ್ಬರು ಯಾರು ಒಬ್ಬರ ದೊಡ್ಡವರು ಎಮ್ಮೆ ಸೈಂಟಿಸ್ಟ್ ಅವರು, ಶಂಕರ ಹ್ಯಾಸ್ ಗಾಟ್ ಟೂ ಬಾಕ್ಸಸ್, ಹಂಗಾಗಿ ಪರಮಾರ್ಥದ ಬಾಕ್ಸ್ ವ್ಯವಹಾರಿಕ ಬಾಕ್ಸ್, ವಾಟ್ ಎವರ್ ಈಸ್ ಏಜೆನ್ಸಿನ್ ಏಜೆಸ್ ವ್ಯವಹಾರಿಕ, ಯಾವ್ಯಾವ ವಿರೋಧವಾಗಿ ತೋರುತ್ತೋ ಅದು ವ್ಯವಹಾರಿಕ ಪೆಟ್ಟಿಗೆ ಹಾಕ್ಬಿಡ್ತಾರೆ ಅಂತ ಕೇಳಿದ್ದಾರೆ. ಸರಿ, ಅದೆಲ್ಲ ಪರಮಾರ್ಥ ಅಂತಾರೆ ಅವ್ರು ಮಾಡಿದ್ರು. ಆದ್ದರಿಂದ ಏನೇನು ಬರುತ್ತೆ ಉಪಾಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಿಡಿ ಬಿಡಿ ವ್ಯವಹಾರಿಕ ಅದು ಯಾತಕ್ಕೆ ಏನು ಬಿಡ್ತಾರೆ ಚಿಂತ ಇದ್ದಾರೆ, ಸುಮ್ಮನೆ ಅಂದ್ಬಿಡ್ತಾರೆ ಅಂತ ಯಾವ ಕೇಳಿದರೆ ಕೇಳ್ತಾರೆ. ವ್ಯವಹಾರಿಕ ಅವಸ್ಥೆ ಅಂದ್ಬಿಟ್ರೆ ನೀವು ಅಂದ್ಬಿಡೋದು ವ್ಯವಹಾರಿಕ ಅವಸ್ಥೆ ಅಂತ, ಒಂದು ಮಾತ್ರದಿಂದ ಆಗೋದಿಲ್ಲ. ವ್ಯವಹಾರ ಅಂದರೆ ಏನು ಅಂತ ಹೇಳಿದ್ದಾರೆ, ಅದನ್ನು ಬಿಟ್ಟು ಇನ್ಯಾರು ದಾಟು ಹಾಗಿಲ್ಲ. ಜಾಗ್ರದ ಅವಸ್ಥೆ ಬಿಟ್ಟು
ಈ ವ್ಯವಹಾರವನ್ನು ನಿರ್ಧಾರ ತಗೊಂಡು ಹೋಗೋದಕ್ಕೆ ನಿಮ್ಮ ಕೈಯಲ್ಲಿ ಆದರೆ ತಗೊಂಡು ಹೋಗಿ. ಶಂಕರಾಚಾರ್ಯ ಇಟ್ಕೊಂಡಿದ್ದಾರೋ ನೀವು ಇಟ್ಕೊಂಡಿದ್ದಾರೋ ಗೊತ್ತಾಗುತ್ತೆ. ಎಲ್ಲರೂ ಇಟ್ಕೊಂಡು ಮನುಷ್ಯರು ಎಲ್ಲರೂ ಒಂದೇ ಇಟ್ಕೊಂಡ್ರು. ಈ ವ್ಯವಹಾರ ಎಂಬುದು ಜಾಗೃತ ವಸ್ತು ಹೊರತು ಇನ್ಯಾವುದಕ್ಕೂ ಸೇರಿದ್ದಲ್ಲ. ಒಂದು ಲೆಕ್ಕ ಗಟ್ಟಿಯಾಯಿತು, ವ್ಯವಹಾರ ಜೊತೆ ಅರ್ಥ ಆಯಿತು. ಈ ಎಲ್ಲ ವ್ಯವಹಾರಗಳನ್ನು ಮೀರಿ ಸರ್ವ ವ್ಯವಹಾರಾತೀತವಾದ ಆತ್ಮವಸ್ತು ಒಂದಿದೆ. ಯಾವುದು? ಈಗ ನಾನು ಅನುಭವದಿಂದ ಬರೀ ಹೇಳ್ತೀನಿ, ಆಮೇಲೆ ಅವತ್ತಾದ್ರೆ ಹೇಳ್ತೀನಿ. ಅನುಭವದಿಂದ ಏನು ಬರುತ್ತದೆಯೋ ಫಸ್ಟ್ ಬಂದಿದ್ದದು ಅಪರಂಜಿ ಗುತ್ತಿ, ಅದರ ಮೇಲೆ ಗುತ್ತಿ ಇಲ್ಲವೇ ಇಲ್ಲ. ತಿಳಿದೇ ಇದ್ದವರಿಗೆ ಇನ್ನೊಂದು ಪ್ರಕ್ರಿಯೆ, ವ್ಯವಹಾರ ಬರ್ತದೆ, ವ್ಯತ್ಯಾಸ ಬರ್ತದೆ, ಅವತ್ತಾದ್ರೆಯೋ ಪಂಚಕೋಶಗಳು ಯಾವ್ದಾರಾಗಲಿ ಎಲ್ಲ ಬೇರೆ. ಮೊದಲು ಅನುಭವದಿಂದ ಬರ್ತಕ್ಕಂಥದ್ದು ಯಾವುದು? ಈಗ ಆತ್ಮ ನೋಡ್ತಾನಲ್ಲ ಜಾಗೃತಿ, ಎಲ್ಲ ನೋಡ್ತಾನೆ ಜಾಗೃತಿ ಒಳಗಾಗ್ತದೆ. ಜಾಗೃತಿ ಎಂಬುದು ವಿಷಯ, ಆತ್ಮ ಅದನ್ನು ಬೆಳಗ್ತಾ ಇರೋನು. ಹೇಗೆ ಸೂರ್ಯ ಎಂಬುದು ಆಕಾಶದಲ್ಲಿ ಇದ್ದುಕೊಂಡು ನಮ್ಮ ಭೂಮಿಯನ್ನೆಲ್ಲ ಬೆಳಗ್ತಿದ್ದಾನೋ, ಭೂಮಿಯನ್ನು ಮುಖ್ಯವೇ ಇದ್ದೋ, ಹಾಗೆ ಬಹಿಷ್ಯ ರೂಪಂ ರೂಪಂ ಬಹಿರೂಪ ಪ್ರತಿರೂಪೋ ಬಹಿಷ್ಯಾತ್, ಈ ಜಗತ್ತಿಗಿಂತ ಹೊರತ್ಯಾಗಿದ್ದುಕೊಂಡು ಜಗತ್ತನ್ನೆಲ್ಲ ಬೆಳಗ್ತಾ ಇದ್ದಾನ. ಸೂರ್ಯನು ಎಲ್ಲವನ್ನೂ ಬೆಳಗಿದ್ರು ಇದರ ಯಾವ ಲೇಪವೂ ಇಲ್ಲದೆ ತಾನೇ ತಾನಾಗಿ ಹಾಕಿದ್ದಾನೆ. ಹೊರಭೂರೂಪನಾಗಿರ್ತಕ್ಕ ಆತ್ಮ ಇದ್ದಾನಲ್ಲ. ಈ ಜಾಗೃತ ವಸ್ತಾಂತ ಏನೇನು ಕಾಣುತ್ತೋ ಎಲ್ಲರೂ ಜಾಗೃತ ಅಂತ ಯಾವುದರ ಬಲದಿಂದ ನಾನು ಹೇಳ್ತೀನಿ, ಪ್ರತ್ಯಕ್ಷದಿಂದ ಅಲ್ಲ. ಜಾಗೃತಿಯ ಒಳಗೆ ಪ್ರತ್ಯಕ್ಷ ಅಂತಿದೆ. ಪ್ರತ್ಯಕ್ಷವಾದ ಇಂದ್ರಿಯಗಳಿಂದ ವಿಷಯಗಳನ್ನ ನೋಡ್ತೇವೆ ನಾವು, ಅನುಮಾನದಿಂದ ವಿಷಯಗಳನ್ನ ಅನುಮಾನ ಮಾಡ್ತೀವಿ, ಉಪವಾರದಿಂದ ಗೊತ್ತು ಮಾಡ್ತೀವಿ. ತರ್ಕಶಾಸ್ತ್ರವನ್ನ ಕೈಕಾಲು ಕಚ್ಚಿ ಹಾಕಿ ಎತ್ತರ ಕೂರಿಸ್ತೇವೆ ನಾವು. ದ್ರವ್ಯವಲ್ಲ ಗುಣವಲ್ಲ, ಎತ್ತರ ಅನ್ನದೆ ಏನು ಜಾಗೃತ ವಸ್ತು ಅಂತ ಇದೆಯಲ್ಲ, ಇದೆ ದ್ರವ್ಯವೇ ಗುಣವೇ ವಾಸನೆ ಯಾವುದೇ ಇರ್ತದೆ ಹೇಳಿ ನೋಡೋಣ. ಏನಿಲ್ಲ, ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಾಮಾನ್ಯ ಅಭಾವ ಯಾವುದೂ ಅಲ್ಲ, ಅದೆಲ್ಲ ಪ್ರಮೇಯಗಳು. ಜಾಗೃತಿಯಲ್ಲಿರ್ತಕ್ಕ ಪ್ರಮೇಯಗಳು ತುಂಬಲು, ಪ್ರಮೇಯ ಇದೆ, ಪ್ರಮಾಣ ಇದೆ, ಪ್ರಮಾತೃ ಇದೆ, ಎಲ್ಲ ಮೂಟೆ ಕಟ್ಟಿದ್ದನ್ನು ಜಾಗೃತ ಅಂತ ಕರೆದಿದ್ದೀನಿ. ಅದನ್ನು ನೋಡ್ತಕ್ಕ ಆತ್ಮ ಏನಲ್ಲ ಅವನನ್ನೇ ಅನ್ಬೇಕು ಖಂಡಿತವಾಗಿ. ಒಂದು ಪೈಕಿ ಯಾವುದೂ ಅಲ್ಲ, ಅವನು ದ್ರವ್ಯವಲ್ಲ ಗುಣವಲ್ಲ ಕರ್ಮಕ್ಕೆ ಹೋಗ್ತು ಜಾಗೃತಿ ಅಂತ ಹೊಸಬನು. ಯಾತ್ರಿಂದ ನೋಡ್ತಾನೆ ಅವನು? ನಿನ್ನೆ ದಿವಸ ನಾನೇನು ಹೇಳಿದ್ದೆ, ಅನುಭವ ಅನ್ನೋದಕ್ಕೆ ಏನು ಗುರುತು? ನೇರಾಗಿ ಮತ್ತೊಂದು ಕರ್ಮನ್ನು ಉಪಯೋಗಿಸಿ ಯಾವುದರಿಂದ ಇರುತ್ತೇವೋ ಅದಕ್ಕೆ ಅನುಭವ ಅಂತ ಹೇಳ್ತಾರೆ. ನಿನ್ನೆ ದಿವಸ ಹೇಳಿದ್ದಲ್ವೇ, ಈ ಜಾಗೃತನ್ನು ಆತ್ಮನು ಯಾತರಿಂದ ಅನುಭವಿಸ್ತಾನೆ, ಯಾತರಿಂದ ಇಲ್ಲ ತಾನೇ ಅನುಭವಿಸ್ತಾರೆ, ನೇರಾಗಿ ಅನುಭವಿಸ್ತಾರೆ. ಸಾಕ್ಷಿ ಅಂತ ಅನ್ಸೋನು, ಸಾಕ್ಷಾತ್ ದ್ರಷ್ಟ, ನೇರಾಗಿ ನೋಡೋನು. ಮತ್ತು ಕರ್ಣ ಸಹಾಯ ಏನ, ಕರ್ಣವನ್ನು ಸಹಾಯ ಮಾಡಿಕೊಂಡು ಅರಿಯೋದಿಲ್ಲ ಅವನು. ಆಯಿತು ಅನುಭವದಿಂದ ಏನು ತೋರ್ತು? ವ್ಯವಹಾರ ಅತೀತ, ವ್ಯವಹಾರ ಅಂದರೆ ಜಾಗೃತಿ. ಆ ಜಾಗೃತಿ ಉಂಡೇ ಮಾಡಿಕೊಂಡು ಅದನ್ನು ನೋಡ್ತಕ್ಕವನು ವ್ಯವಹಾರಗಳಿದ್ದಾರೆ ಅಂತ ಹೇಳಬೇಕು. ಒಂದು ಸಣ್ಣ ಮಾತು ಕೇಳ್ತೀನಿ, ಯಾಕೆಂದ್ರೆ ಇವತ್ತು ವ್ಯವಹಾರದಲ್ಲಿ ಮುಗಿದು ಹೋಗಿ ನಮ್ಮ ಕೋರ್ಟ್ನಲ್ಲಿ ವ್ಯವಹಾರ ಇದೆ ಅಂತಾರಪ್ಪ ಅದನ್ನು ತಗೋಬೇಡಿ. ಯಾರು ವಿಷಯ ಯಾಕೆ ಇಲ್ಲಿ ಬಂದಿದ್ರಿ ಅಂದರೆ ನಮ್ಮದೊಂದು ವ್ಯವಹಾರ ಇತ್ತು ಇಲ್ಲಿ ಬಂದಿದ್ದೀರಿ ಅಂತ. ಆ ವ್ಯವಹಾರದೇನಲ್ಲ ಇದು, ಈ ಜಾಗೃತನ ಉಂಡೆ ಮಾಡಿದಂಥ ವ್ಯವಹಾರ ಇದೆಯಲ್ಲ, ಇದಕ್ಕೆ ಹೊರಗಾಗಿದೆಯಲ್ಲ, ಹೊರಕ್ಕೆ ಹಾಕಿಬಿಟ್ಟಿದೆಯಲ್ಲ ಆತ್ಮ. ಆತ್ಮ ಒಬ್ಬ, ಈ ಜಾಗೃತಿ ಎಂಬತಕ್ಕಂಥ ವ್ಯವಹಾರ ಪ್ರಪಂಚ ಅಂತಿಲ್ಲ, ಎರಡು ಎರಡು ಆಯ್ತು ಇದು. ಆತ್ಮನು ಅದ್ವಿತೀಯನಾ? ಇದೇ ಸಿದ್ಧಿಯಾಯ್ತು ಅನುಭವದಿಂದ ಅಂದ್ರಲ್ಲ ಹಾಗೆ ಹೋಯ್ತಲ್ಲ. ಆತ್ಮ ಒಂದು, ಪ್ರಪಂಚ ಅಂದರೆ ಎರಡು ಆಗಲಿದ್ವೇ? ಆಗಲಿಲ್ಲ. ಯಾಕಾಗಲಿಲ್ಲ? ಒಂದು ಎರಡು ಎಂಬುದು ಜಾಗೃತನಿಂದಿರುವ ವ್ಯವಹಾರ, ಒಂದು ಎರಡು ಎಂಬುದು ಪ್ರಮೇಯಗಳಿಗೆ ಯಾವ ದೇಶದಲ್ಲಿಯೂ ಕಾಲದಲ್ಲಿಯೂ ಇರುತ್ತವೋ ಅವುಗಳನ್ನು ಒಂದು ಎರಡು ಮೂರು ಕೇಳುತ್ತಾರೆ. ಪದಾರ್ಥ ಒಂದರ ಪಕ್ಕದಲ್ಲಿ ಒಂದಿದ್ದರೆ ಇದು ಒಂದು ಇದು ಎರಡು, ಕಂಠೆ ಹೊರಗೆ ಒಂದು ಎರಡು ಕೇಳುತ್ತೀನಿ. ಕಾಲದಲ್ಲಿ ಕಾಲದಲ್ಲಿ ಯಾವುದು ಅನುಕ್ರಮವಾಗಿ ಒಂದಾಗುತ್ತದೆ ಒಂದಾಗುತ್ತದೆಯೋ ಅದನ್ನು ಒಂದು ಎರಡು ಅಂತ ಎಣಿಸ್ತೀವಿ. ದೇಶದಲ್ಲಿ ಯಾವುದು ಒಂದರ ಪಕ್ಕದಲ್ಲಿ ಒಂದು ಇರಬಹುದೋ ಅದನ್ನು ಒಂದು ಎರಡು ಅಂತ ಎಣಿಸ್ತೀವಿ. ಪಕ್ಕ ಇಲ್ಲ, ಕಾಲ ಇಲ್ಲ. ಆತ್ಮನಿಗೆ ಕಾಲ ದೇಶಾದಿಗಳಿಂದ ಕೂಡಿದಂಥ ವ್ಯವಹಾರದಲ್ಲಿ ಕೊಟ್ಟಿದ್ದೀನಿ. ಅದಕ್ಕಿಂತ ಅನ್ಯತ್ರ ಧರ್ಮಾತ್ ಅನ್ಯತ್ರ ಧರ್ಮ ಅನ್ಯತ್ರ ಅಸ್ಮಾತ್ ಕೃತಾಕೃತಾತ್ ಅನ್ಯತ್ರ ಭೂತಾತ್ಯ ಭವ್ಯಾತ್ಯ ಎಲ್ಲ ಇಲ್ಲ. ಭೂತ ಭವಿಷ್ಯತ್ ವರ್ತಮಾನ ಧರ್ಮ ಅಧರ್ಮ ಕಾರ್ಯ ಕಾರಣ ಎಲ್ಲವನ್ನು ಬಿಟ್ಟು ಮೂಟೆ ಕಟ್ಟಿ ಇದನ್ನು ನೋಡ್ತಕ್ಕಂಥ ಆತ್ಮ ಒಂದು ಅಂದ್ರೆ ನತೈಕಂ ದ್ವಿತೀಯಂ ಕುತಸ್ಯ. ಆತ್ಮ ಒಂದೇ ಅಲ್ಲ, ಎರಡೆಲ್ಲಿ ಬಂತ್ರಿ ಅಂತ ಕೇಳಿದ್ದಾರೆ. ಆತ್ಮ ಇದ್ದಾರಲ್ಲ, ಒಂದು ಅನ್ಬೇಕಾದ್ರೆ ಏನಾಗಬೇಕು? ಒನ್ ಅನ್ಬೇಕಲ್ಲ, ದೇಶದಲ್ಲಿದ್ರೆ ಒನ್. ಹೇಳಿದಿರಿ ವೇದಿಕ್ ಮಾನಿಸಮ್ ಕೃಷ್ಣ ಎರಡು ಬರೆಯುತ್ತೆ. ನಾವು ಹೇಳ್ತೀವಲ್ಲ ಈ ಮಾನಿಸಮ್ ಅಂತ ಒಂದು ಏಕತ್ವ ಅಂತ,
ಒಂದು ಎರಡು ಈ ಒಂದು ಎರಡು ಬೇರೆ ಒಂದು ಕೊಕ್ಕಿನ ಎರಡು ಕೊಕ್ಕಿನ ಹೇಳೋದಲ್ಲ ಇಲ್ಲಿ ಅದು ಏರು ಇಲ್ಲಿ ಒಂದು ಅಲ್ಲ ಎರಡು ಅಲ್ಲ ಏಕಮೇವ ದ್ವಿತೀಯಂ ಏಕಾಂತ ಶಬ್ದ ಒಳ್ಳೆ ಆ ವೇದಾಂತದ ಏಕ ಶಬ್ದ ಇದೆಯಲ್ಲ ದ್ವಿತೀಯವನ್ನು ಬಯಸ್ತಕ್ಕಂಥ ಏಕ ಶಬ್ದ ಅಲ್ಲ ಒಂದು ಅದನ್ನು ಅದ್ವಿತೀಯ ಎಂಬ ಅರ್ಥದಲ್ಲಿ ದ್ವಿತೀಯ ಅಂತ ಕೂಡ ನೋಡಿ ದ್ವಿತೀಯ ಅಂತ ಹೇಳ್ಬೋದು ಸೆಕೆಂಡ್ ಇಲ್ಲ ಆದ್ದರಿಂದ ಆತ್ಮನು ಒಂದಲ್ಲ ಪ್ರಪಂಚ ಅದಕ್ಕೆ ದ್ವಿತೀಯವಲ್ಲ ಅಂದರೆ ಪ್ರಪಂಚವನ್ನು ಬೆಳಗ್ತಾ ಇದ್ರೂ ಕೂಡ ಆತ್ಮನನ್ನು ಯಾರಾದರೂ ಅಲ್ಲಿ ಬೈತು ಬಂತು ಅಂತ ಯಾರಾದರೂ ಹೇಳಿದರೆ ಇವರಿಗೆ ಬಂತು ಮಾಯ ಮಾತ್ರ ಬಂದು ಬೈತು ಅವರಿಗೆ ಒಳ್ಳೆಯ ಬಂತು ಅಷ್ಟೇ ಇನ್ಯಾವ ದ್ವೈತ ಇಲ್ಲ ಅನುಭವದಿಂದಲೇ ಈಗ ನಾವು ಹೇಳಿಬಿಟ್ಟು ಆತ್ಮನು ಅದ್ವಿತೀಯನಾದಂಥ ಆತ್ಮನು ಪ್ರಪಂಚಾತೀತನಾಗಿ ಸರ್ವ ವ್ಯವಹಾರಾತೀತನಾಗಿ ಯಾವ ವಿಶೇಷವೂ ಇಲ್ಲದೆ ಪ್ರತ್ಯಸ್ತಮಿತ ಸರ್ವ ವಿಶೇಷ ಯಾವತ್ತೂ ವಿಶೇಷವೂ ಇಲ್ಲದೆ ಸರ್ವ ಗುಣಾದಿಗಳು ಯಾವುದೂ ಇಲ್ಲದೆ ತಾನೇ ತಾನಾಗಿರ್ತಕ್ಕವನು ನನ್ನ ಆತ್ಮ ಅದ ನಿಮ್ಮ ಆತ್ಮ ಯುಕ್ತಿ ಈಗ ತರ್ಕಿದೆಯಲ್ಲ ಅದು ತಲೆ ಬಡಿಬೇಕಂತ ಹೇಳಿ ಅನ್ನ ಎಷ್ಟು ಅದು ಕೊಡಿದ್ರೂ ಏನು ಯೋಚಿಸಿಲ್ಲ ಅಂಥದ್ದು ಕೇಳುತ್ತದೆ ನಾನು ನಿನ್ನ ಆತ್ಮ ಅಂದರೆ ನನ್ನ ಪಾತ್ರ ಇಲ್ಲ ನಾನು ನಿನ್ನೂ ಏನು ಜಾಗ್ರತನಾಗಿರೋ ನಾನು ನೀನು ಯಾವುದಪ್ಪ ಬುದ್ಧಿ ಇಟ್ಕೊಳ್ಳಿ ಏನು ಮಾತಾಡ್ತಿದ್ದೀನಿ ಜಾಗ್ರತ ವ್ಯಕ್ತಿ ಒಳಗಿರ್ತಕ್ಕಂಥವ್ರು ನಾನು ನೀನು ಅವರು ಇದು ಮೂಟ ಕಟ್ಟಿಯಾಗಿಬಿಟ್ಟಿದೆ ಈಗ ಇದನ್ನು ನನ್ನ ಆತ್ಮ ಅಂದರೆ ನಿನ್ನ ಆತ್ಮ ಯಾರು ಹೇಳ್ಕೊಡ್ತೀನಿ ಯಾರ್ಯಾರು ಹೇಳ್ತಾವೋ ಅವರ ಆತ್ಮ ಐದರ ಆತ್ಮ ಇದು ಸರ್ವ ಎಲ್ಲಕ್ಕೂ ಇದೇ ಆತ್ಮ ನನ್ನ ಆತ್ಮ ಅಂತಂದ್ರೆ ಅದೆಲ್ಲ ಹುಚ್ಚು ರಿಜಿಸ್ಟರ್ ಮಾಡ್ಕೊಂಡಿದ್ಯ ನಂದು ಅಂತ ಸೈಜ್ ಆಗಿಸ್ತೀನಿ ನಂಬರ್ ಸೈಜು ನಂದು ಎಂಬುದು ಅದಾಗೋದಿಲ್ಲ ಆದ್ದರಿಂದ ನನ್ನ ಆತ್ಮ ಅಲ್ಲ ನಿನ್ನ ಆತ್ಮ ಅಲ್ಲ ಎಲ್ಲಕ್ಕೂ ಆತ್ಮ ಎಲ್ಲ ಅನ್ನೋದೇ ಮಿಥ್ಯ ಆತ್ಮ ಮಾತ್ರ ಸತ್ಯ ಸತ್ಯಂ ಸ ಆತ್ಮ ಸತ್ಯವಿದೆ ಹೀಗಾಗಿ ಅದೇ ಸತ್ಯವಾಗಿದೆ ಇವತ್ತು ನಾನು ಕೇವಲ ಅದ್ವಿತೀಯತ್ವವನ್ನು ಅನುಭವದಿಂದಲೇ ಹೇಗೆ ಕಂಡ್ಕೋಬಹುದು ಅವಸ್ಥೆಯಕ್ಕೆ ಏನು ಮಾತಾಡಲಿಲ್ಲ ಈಗ ಕೇವಲ ಅದ್ವಿತೀಯತ್ವವನ್ನು ಅನುಭವ ರೂಪನಾದ ಆತ್ಮರಲ್ಲಿ ನಿಂತುಕೊಂಡು ಮಾತ್ರದಿಂದಲೇ ಹೇಗೆ ಕಂಡ್ಕೋಬಹುದು ಅಂತ ಹೇಳಿದ್ದೇನೆ ಯಾರು ಇಷ್ಟು ಮಟ್ಟಕ್ಕೆ ಹೇಳಲಾರದ ಬುದ್ಧಿಯವರಾಗಿದ್ದಾರೋ ಅಂಥವರಿಗೆ ಇನ್ನು ಅವಕ್ಕೆ ಆಗ್ತಾರೆ ಒಂದಾಗೇ ಮೊದಲು ಹರಿಹರದಲ್ಲಿ ಒಬ್ಬರು ಇದ್ದರು ಅವರೇನು ಮಾಡಿದರು ಒಂದು ಪುಸ್ತಕ ಬರೆದರು ಕಾಲಭೈರು ಅಷ್ಟಲ್ಲ ಅವ್ರು ಬರೆದ್ರು ಏನಪ್ಪ ಹತ್ತು ವರ್ಷದರು ಕಾಲಭೈರು ಆಗ್ತದ ಅಂತ ಬರೀಬೇಕಾಗಿದೆ ಅಂಗಮಂಗ ಕಳಿಂದ ಕಾಶ್ಮೀರ ಇದೆಲ್ಲ ತೀರ್ಥ ಎಲ್ಲ ಬರೆದು ಇಂಥ ದೇಶಗಳಲ್ಲಿ ಕರ್ನಾಟಕ ದೇಶದಲ್ಲಿ ತುಂಗಾ ದೇಶದಲ್ಲಿ ಹರಿಹರ ವಾಸಿ ಅದೇ ಕಾಶಿ ನಿವಾಸಿ ಕಾಶಿ ನಿವಾಸಿ ಅಂತ ಹರಿಹರ ವಾಸಿ ಏನಪ್ಪೂ ಗೊತ್ತಿಲ್ಲ ಬರೆದು ಬಿಟ್ಟು ಇಂಥ ಅವರಿಂದ ರಚಿತವಾದ ಕಾಲಭೈರು ವಾಸಿ ಬರೆದು ಆ ಪುಸ್ತಕ ವೇದ ವೇದಾಂತ ವೇದಾಂತಾದಿ ಪಾಠಶಾಲೆಗಳ ಅಧ್ಯಕ್ಷರಾದ ಅಂತ ಬರ್ಕೊಂಡಿದ್ದು ಸಹಚಾರ ಹಿಂದೆಲ್ಲ ಮೈಸೂರು ದೇಶದೊಳಗೆ ಗೆದಿತ್ತಿತ್ತು ಈ ಕಾಪಿ ರೈತ ಬುಕ್ ಕಳಿಸಿಬಿಟ್ಟು 2 ರೂಪಾಯಿ ಕರೀವಿ ಅದಕ್ಕೆ ಯಾರು ಹೋಗಿ ಬರ್ತಿತ್ತು ಆಯ್ತು ಉಚ್ಚ ಬಿರುಚ್ಛೆ ಅಲ್ಲಿ ಹೋಯ್ತು ಅವ್ರು ಬರೆದ ಕಾವೇರು ವಾಸ್ತ ವೈಶಾಸ್ತ್ರಿ ಸುವಂತು ವೇದಾಂತ ವೇದ ವೇದಾಂತ ಪಾಠಶಾಲಾ ಅಧ್ಯಕ್ಷ ಪ್ರಯತ್ನಿಸ್ತು ದೊಡ್ಡಬಳ್ಳಾಪುರದ ಕೊಂಗಾರಪ್ಪನವರು ಅಂತ ಒಬ್ಬರಿದ್ದು ಆಗ ಅವರು ಸತ್ಯವನ್ನಿಟ್ಟು ಕಾಲಭೈರು ಅಷ್ಟಕ್ಕೆ 2 ರೂಪಾಯಿ ಇತ್ತು ಏನೇ ಬರೆದಿದ್ದಾರೆ ದಯವಿಟ್ಟು 3 ಕಾಪಿಗಳನ್ನು ನಿಧಿ ಕಳಿಸಿ ಅವರು ಆಗಿ ಹೋಯ್ತು ಅವ್ರ ಕೆಲಸ ಕಾಯಿ ಖರ್ಚೆಲ್ಲ ಮುಗಿದೋಯ್ತು ಕೊಟ್ಟು ಕಳಿಸಿ ಬಿಟ್ಟರು ಅವ್ರದ್ದಾಯ್ತಲ್ಲ ಹುಡುಗರು ಎಲ್ಲ ಕೂತ್ಕೊಂಡು ಏನು ಶಾಸ್ತ್ರಿ ವೇದ ವೇದ ಅಂತ ಪಾಠಗಳ ಪ್ರಥಮೋಪಾಧ್ಯಾಯರಾದ ಅಂತ ಬರ್ತೀರಲ್ಲ ದ್ವಿತೀಯೋಪಾಧ್ಯಾಯ ಯಾರು ಪ್ರಥಮೋಪಾಧ್ಯಾಯರು ಹುಡುಗರು ಬರಲಿಲ್ಲೋ ಅಂದ್ರೆ ಅವರು ಹುಡುಗರೇ ಇಲ್ಲ ಅಲ್ಲಿ ಪಾಠಶಾಲೆಯಿಂದ ಹಾಗೆ ಇದು ಇಂಥದ್ದಾಗಿದೆ ಏನೇನೂ ಕೇಳಿದೆ ಎಲ್ಲ ವ್ಯವಹಾರಗಳನ್ನು ದಾಟಿ ತಾನೇ ತಾನ ಆಗಿರ್ತಕ್ಕಂಥ ದ್ವಿತೀಯ ಬ್ರಹ್ಮಕ್ಕೆ ಎರಡನೇದು ಅಂದ್ರೆ ಏನು ಮಾತದು ಪ್ರಥಮವಲ್ಲ ದ್ವಿತೀಯವಲ್ಲ ಇಷ್ಟರ್ಭದಿಂದ ಕಂಡಿದೆ ನಾವೀಗ ಅವಕಾಶ ತ್ರಯೀ ವಿಚಾರವನ್ನು ಕುರಿತು ನಾಳೆ ದಿವಸ ಮತ್ತೆ ವಿಸ್ತಾರವಾಗಿ ಹೇಳೋದಿದ್ದೇನೆ ಕೇಳಿದೆ ನಾರಾಯಣ ನಾರಾಯಣ